रचिन्त्यः सर्वदेवैकावन्द्यः परमगुरुरभीष्टावाप्तिरः सज्जनानां निखिलगुणगणार्णु नित्यनिर्मुक्तदोषः सरसिजनयनोऽसौ श्रीपतिर्मानदो नः ब्रह्मान्ता साक्षात् इष्टं दैवं श्रियः पतिः आचार्या श्रीमदाचार्याः सन्तु मे जन्मजन्मनि पृथ्वीमण्डलमध्यस्थाः पूर्णबोधा मतानुगाः वैष्णवाः विष्णुहृदयाः तान्नमस्ये गुरून् ममा ಮೂರು ಥರ ಗುರುಗಳು ಇರ್ತಾರಂತೆ ಈಗಿನ ಕಾಲದಲ್ಲಿ ಈ ಗುರುಗಳು ತುಂಬ ಜಾಸ್ತಿ ಆಗ್ಬಿಟ್ಟು ಏನಂದರೆ ನಿಜವಾದ ಗುರು ಅನ್ನೋದನ್ನು ಹುಡುಕೊಂಡು ಹೋಗೋದೇ ಕಷ್ಟ ಆಗಿಬಿಟ್ಟಿದೆ ಮೊದಲನೇ ಥರದ ಗುರು ಅಂದರೆ ಆ ಗುರುವಿನ ಕೆಲಸ ಏನಂದರೆ ಕಂಪ್ಲೇನ್ ಅಂತ ಈಗಿನ ಕಾಲದ ಜನನೇ ಸರಿ ಇಲ್ಲ ಜನರಿಗೆ ಶ್ರದ್ಧೇನೇ ಇಲ್ಲ ಅವ್ರು ಯಾಕೋ ನಾವು ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಕಂಪ್ಲೇನ್ ಮಾಡೋ ಗುರುಗಳು ಇವರನ್ನು ಅಷ್ಟು ಉತ್ತಮ ಮಟ್ಟದ ಗುರುಗಳು ಅಂತ ಕರೆಯಲ್ಲ ಅವ್ರಿಗೆ ಎರಡೇ ಕೆಲಸ ಏನಂದರೆ ಬೆಲ್ ಹೊಡೆಯುತ್ತಾ ನೋಡೋದು ಬಿಲ್ ಎಷ್ಟು ಬಂತು ಅಂತ ಕಲೆಕ್ಟ್ ಮಾಡ್ಕೊಂಡು ಹೋಗೋದು ಬೆಲ್ಲು ಬಿಲ್ಲು ಇಷ್ಟೇ ಅವರಿಗೆ ಸಂಬಂಧ ಇರತಕ್ಕಂಥದ್ದಾಗತ್ತೆ ಇವರನ್ನು ಅಧಮ ಗುರುಗಳು ಅಂತ ಕರೀತಾರೆ ಇನ್ನು ಕೆಲವ್ರು ಇರ್ತಾರೆ ಕಂಪ್ಲೇನ್ ಮಾಡೋದಲ್ಲ ಅವ್ರ ಕೆಲಸ ಎಕ್ಸ್ಪ್ಲೈನ್ ಮಾಡೋದು ಶ ಏನು ಹೇಳಿದೆ ಯಾವ ಟಾಪಿಕ್ ಇದೆ ಯಾವ ತರಹ ಅದಿದೆ ಅಂತ ಎಕ್ಸ್ಪ್ಲೈನ್ ಮಾಡಿಕೊಂಡು ಅವ್ರು ಅವರಂತಾರೆ ಇಷ್ಟ ಇದ್ದವ್ರು ಕಲಿತಾರೆ ಇಲ್ಲದೆ ಇದ್ದರೆ ಅವ್ರಿಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ನಮ್ಮ ಕರ್ತವ್ಯ ನಾವು ಮಾಡಿ ಕೈ ತೊಳ್ಕೊಳ್ಬೇಕು ಅಂತಾರೆ ಇವ್ರನ್ನ ಎಕ್ಸ್ಪ್ಲೈನ್ ಮಾಡೋ ಗುರುಗಳು ಅಂತಾರೆ ಇವರು ಮಧ್ಯಮ ವರ್ಗದ ಗುರುಗಳು ಆದರೆ ಇನ್ನು ಕೆಲವರು ಇರ್ತಾರೆ ಅವರನ್ನು ಏನಂತ ಕರೀತಾರೆ ಅಂದರೆ ಕಂಪ್ಲೇನ್ ಮಾಡೋದೆಲ್ಲ ಅವ್ರ ಕೆಲಸ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಅವ್ರ ಕೆಲಸ ಅವ್ರ ಕೆಲಸ ಇನ್ಸ್ಪೈರ್ ಮಾಡೋರು ಇನ್ಸ್ಪೈರ್ ಮಾಡಿ ವಿದ್ಯಾರ್ಥಿಯಾಗದವನನ್ನು ವಿದ್ಯಾರ್ಥಿಯನ್ನಾಗಿ ಮಾಡಿ ಆ ಮಾರ್ಗದಲ್ಲಿ ಕರೆದುಕೊಂಡು ಬಂದು ಆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವ್ರು ಇರ್ತಾರೆ ಅವರನ್ನು ನೋಡಿಬಿಟ್ರೆ ನಮ್ಮ ಜೀವನವನ್ನು ನಾವು ತಿದ್ದುಕೊಂಡು ಬಿಡ್ತೇವೆ ಆ ತರಹ ಇರ್ತಕ್ಕಂಥ ಗುರುಗಳು ಅಂತ ಹೇಳ್ತಾರೆ ಅಂಥವರು ತುಂಬ ತುಂಬ ದುರ್ಲಭ ಆದರೆ ಅಂಥ ಗುರುಗಳು ಸಿಕ್ಕಾಗ ನಾವು ಚೆನ್ನಾಗಿ ಸೇವೆ ಮಾಡಿ ಅವರ ಪಾದಕ್ಕೆ ಎರಗಿ ಅವರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಪಡೆದು ನಾವು ಚೆನ್ನಾಗಿ ಆ ಸರಸ್ವತಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ತಾಳವಾದ್ಯ ಅನ್ನೋ ಒಂದು ಶಬ್ದ ಅದರ ಬಗ್ಗೆ ನನಗೆ ತಿಳಿದ ಎರಡು ಮಾತನ್ನು ಹೇಳ್ತಾ ನಾನು ಮುಂದಕ್ಕೆ ಹೋಗ್ತಾ ಇರತಕ್ಕಂಥವನಾಗ್ತೇನೆ ಏನಂದರೆ ಈ ತಾಳ ಅನ್ನುವ ಶಬ್ದ ಈ ಜಗತ್ತಿಗೆ ಏನು ಬಂದು ಉತ್ಸಾಹ ಮತ್ತು ಸ್ಫೂರ್ತಿ ಮೊದಲಾದವುಗಳನ್ನೆಲ್ಲ ಕೊಡ್ತಕ್ಕಂಥದ್ದಾಗಿದೆ ಇದನ್ನು ಹೇಳ್ತಾರೆ ವಿಮರ್ಶೆ ಮಾಡ್ತಾ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ ತಾ ಅಂದರೆ ತಾಂಡವ ಆ ಶಿವನ ತಾಂಡವ ಏನಿದೆ ಆ ರುದ್ರ ತಾಂಡವ ಯಾವುದರಿಂದ ಇಡೀ ಜಗತ್ತು ಅನ್ನೋದು ಅಲ್ಲೋಲ ಕಲ್ಲೋಲ ಆಗ್ತಾ ಇರತಕ್ಕಂಥದ್ದಾಯಿತು ಅದನ್ನು ತಾ ಅಂದರೆ ತಾಂಡವ ಅಂತ ಕರೀತಾರೆ ಭಗವಂತ ಉತ್ಸಾಹ ತುಂಬಿ ಆ ಜಗತ್ತಿಗನಲ್ಲಿ ಆ ಪ್ರೇಮ ವಿಶ್ವಾಸ ಸೌಹಾರ್ದ ವಾತ್ಸಲ್ಯ ಇವುಗಳನ್ನೆಲ್ಲ ತುಂಬ್ತಾ ಏನು ಸಂತೋಷದ ನರ್ತನವನ್ನು ಮಾಡ್ತಾನೆ ಅದನ್ನು ಲಾಸ್ಯ ಅಂತ ಕರೀತಾರೆ ಅದು ಏನಾಗಿದೆ ತಾ ತಾಂಡವದಿಂದ ತಾ ಅನ್ನೋದನ್ನು ಆಯ್ದುಕೊಳ್ಳೋದು ಲಾಸ್ಯ ಉತ್ಸಾಹ ವಾತ್ಸಲ್ಯ ಭಕ್ತಿ ಆನಂದ ಇವುಗಳಿಂದ ಲಾ ಅನ್ನೋದನ್ನು ಆಯ್ದುಕೊಳ್ಳೋದು ಆಯ್ದುಕೊಂಡು ತಾ ಲ ಎರಡು ಸೇರಿ ತಾಂಡವ ಮತ್ತು ಲಾಸ್ಯ ಇದರ ಮೊದಲ ಅಕ್ಷರಗಳನ್ನು ಸಂಗ್ರಹ ಮಾಡಿ ತಾಳ ಅಂತ ಆಯಿತು ಅಂತ ಹೇಳ್ತಕ್ಕಂಥವರಾಗ್ತಾರೆ ಇನ್ನು ಕೆಲವರು ಅಂದರೆ ಅವರವರು ತಿಳಿದ ಮಟ್ಟಿಗೆ ಅವರು ಹೇಳ್ತಾರೆ ವಾದ್ಯ ವಾದ್ಯ ಅಂದರೆ ಅವ್ರು ಹೇಳೋದು ವಾ ಆದ್ಯ ಯಾವ ಇನ್ಸ್ಟ್ರೂಮೆಂಟಲ್ಲಿ ವಕಾರ ಮೊದಲಿರುತ್ತೋ ಅದನ್ನು ವಾದ್ಯ ಅಂತ ಕರೆಯೋದು ಅಂದರೆ ವಾಲಗ ವಿ ಅಂದರೆ ವೀಣಾ ವೇಣು ಹೀಗೆ ವಕಾರ ಆದ್ಯದಲ್ಲಿ ಇರುವ ಇನ್ಸ್ಟ್ರೂಮೆಂಟಿಂದ ಏನು ಧ್ವನಿ ಹೊರಡುತ್ತೆ ಅದನ್ನು ವಾದ್ಯ ಅಂತ ಹೇಳಬೇಕು ಅಂತ ಅಭಿಪ್ರಾಯ ಪಡ್ತಾರೆ ಇನ್ನು ಕೆಲವರು ಹೇಳೋದು ಅಷ್ಟೇ ಯಾಕಾಗಬೇಕು ಭಗವಂತ ಸಾಕ್ಷಾತ್ತಾಗಿ ವೇಣುನಾದವನ್ನು ಮಾಡಿ ಆ ವೇಣುಗೀತೆ ಅಂತ ಭಾಗವತದಲ್ಲಿ ವಿಶೇಷವಾಗಿ ಅದೇ ಒಂದು ಅಧ್ಯಾಯವಾಗಿ ಹೊರಬಂದಿದೆ ಅವನು ವೇಣುನಾದವನ್ನು ಮಾಡ್ತಾ ಇದ್ದುಬಿಟ್ರೆ ಆ ಪ್ರಕೃತಿ ಏನಿದೆ ಪ್ರಕೃತಿ ತನ್ನ ಹಸಿವು ಮೊದಲಾದವುಗಳನ್ನು ಮರೆತು ಬಿಡ್ತಾ ಇತ್ತಂತೆ ಅವನು ವೇಣು ನಾದವನ್ನು ಮಾಡ್ತಾ ಇರೋದು ನೋಡಿ ಆ ಹುಲಿ ಮೊದಲಾದ ಪ್ರಾಣಿಗಳು ಕ್ರೌರ್ಯವನ್ನು ಮರೆತು ಅದರಲ್ಲೇ ಆ ಶ್ರವಣದಲ್ಲೇ ತಲೀದಾಗ್ತಾ ಇದ್ವಂತೆ ವೀಣುವೇ ಯಾಕಾಗಬೇಕು ವೀಣೆಯೇ ಏಕಾಗಬೇಕು ವಾಲಗ ಮೊದಲಾದವುಗಳೇ ಯಾಕಾಗಬೇಕು ಇತರ ವಾದ್ಯಗಳು ಆಗ್ಬೋದು ಅದಕ್ಕೆ ವಾದ್ಯ ಅಂದರೆ ವಾದಯತಿ ಅಂದರೆ ಶಬ್ದವನ್ನು ಹೊರಹೊಮ್ಮಿಸುವುದು ಯಾವುದೂ ಶಬ್ದವನ್ನು ಚೆನ್ನಾಗಿ ಹೊರಹೊಮ್ಮಿಸುತ್ತಾ ನಮ್ಮ ಕ್ರೌರ್ಯ ಭಾವನೆಗಳೆಲ್ಲ ಅಳಿದು ಅಂತರಂಗದಲ್ಲಿ ಆತ್ಮಾರಾಮನಾಗಿ ಮಾಡ್ತಾ ಇರತಕ್ಕಂಥದ್ದಾಗುತ್ತದೋ ಅದನ್ನು ವಾದ್ಯ ಅಂತ ಹೇಳ್ತಾ ಯಾವುದು ಆ ಸುಮಧುರ ಧ್ವನಿಯನ್ನು ಹೊಡೆಸತ್ತು ಅದು ಮೃದಂಗವೇ ಆಗ್ಬೋದು ಹಾರ್ಮೋನಿಯಮ್ಮೆ ಆಗ್ಬೋದು ಅಥವಾ ಈಗ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟೇ ಆಗ್ಬೋದು ಯಾವುದೇ ಆಗಲಿ ವಾದ್ಯ ಅಂದರೆ ವಾದಯತಿ ಶಬ್ದವನ್ನು ಸುಂದರವಾಗಿ ಹೊರಡಿಸ್ತಾ ಆ ನಮ್ಮನ್ನು ಒಳಗೆ ಇರುವ ಆನಂದದಿಗೆ ಸೆಳೆಯುತ್ತದೆ ಯಾವುದು ಸೆಳೆಯುತ್ತದೋ ಅದನ್ನು ವಾದ್ಯ ಅಂತ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಹೇಳ್ತಾ ತಾಳ ಅಂದರೆ ಈ ಭಾಗವನ್ನು ತಲಾ ಅಂತ ಕರೀತಾರೆ ಈ ಭಾಗದಿಂದ ಏನು ತಲಾ ಅಂತ ಕರೀತಾರೆ ಇದರಿಂದ ಹೊರಡುವ ಶಬ್ದ ಅದು ಕೂಡ ತಾಳ ಅಂತ ಆಗ್ತಾ ಇರ್ತಕ್ಕಂಥದ್ದಾಗುತ್ತದೆ ಅಂತ ಹೇಳಿ ತಿಳಿದವರು ಆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥವರಾಗುತ್ತಾರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರ ಸಂಪಣಿ ಈ ಜಗತ್ತಿನಲ್ಲಿ ಎಷ್ಟು ಕ್ರೌರ್ಯ ತುಂಬಿದೆ ಅಂದರೆ ಆ ಏನು ಕೌರ್ಯ ತುಂಬಿರತಕ್ಕಂಥದ್ದಾಗಿದೆ ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ತಂದು ಆ ಜಗತ್ತಿನಲ್ಲಿ ಆ ಶಾಂತಿಯನ್ನು ಮೂಡಿಸಬೇಕಾದರೆ ಅದಕ್ಕೆ ಶಕ್ತಿ ಇರೋದು ಒಂದೇ ಒಂದಕ್ಕೆ ಅದು ಆ ಕೇವಲ ಸಂಗೀತ ಕ್ಷೇತ್ರಕ್ಕೆ ಮಾತ್ರ ಯಾಕೆ ಅಂದರೆ ಆ ದಾಸರ ಪದಗಳನ್ನು ಕೇಳೋದು ಅದರ ಜೊತೆ ಸುಸ್ವರವಾದ ಆ ವಾದ್ಯಗಳ ಒಗ್ಗೂಡಿಸುವಿಕೆಯಿಂದ ನಾವು ಏನು ಇದು ಮಾಡ್ತೇವೆ ಅದರಿಂದ ಕ್ರೂರ ಕ್ರೂರತೆಯಿಂದ ತುಂಬಿರುವ ಹಾವು ಕೂಡ ಹೆಡೆ ಹೆಡೆ ಏನಾಗುತ್ತೆ ಅಂದರೆ ತಣ್ಣಗಾಗ್ತಾ ಇರತಕ್ಕಂಥದ್ದಾಗತ್ತೆ ಅಂದರೆ ಕ್ರೌರ್ಯ ಭರಿತನಾದ ಮಾನವನೂ ಕೂಡ ಏನಾಗ್ತಾನಂದರೆ ತನ್ನ ಕ್ರೌರ್ಯವನ್ನು ಮರೀತಾನೆ ಅಂದರೆ ಆ ಶಕ್ತಿ ಆ ದಿವ್ಯವಾದ ಆ ಸಂಗೀತ ಕ್ಷೇತ್ರಕ್ಕೆ ಇರತಕ್ಕಂಥದ್ದಾಗಿದೆ ಅಂತಹ ಪ್ರಾಚೀನ ಕಲೆಗಳನ್ನು ನಾವೆಲ್ಲರೂ ಕೂಡ ಆ ಶ್ರದ್ಧೆಯಿಂದ ಕಲಿಯಬೇಕು ಆ ಶ್ರದ್ಧೆಯಿಂದ ಕಲಿತಾ ನಾವು ಆ ಭಾರತೀಯ ಸಂಸ್ಕೃತಿಯನ್ನು ಸಾಧ್ಯವಾದಷ್ಟು ಕೂಡ ಉಳಿಸುವ ಮಾರ್ಗದಲ್ಲಿ ನಾವು ಮುಂದುವರಿತಾ ಇರತಕ್ಕಂಥದ್ದಾಗಬೇಕು ಏನು ನಮ್ಮ ಸುಧೀಂದ್ರ ಮೊದಲಾಗಿರ್ತಕ್ಕಂಥವರು ವಿಶೇಷವಾಗಿ ಆ ಒಂದು ಆ ಮಕ್ಕಳಿಗೆ ಉತ್ಸಾಹವನ್ನು ಹುಟ್ಟಿಸ್ತಾ ಆ ಪ್ರಾಚೀನ ಅಲ್ಲಿ ಒಂದು ಅಭಿರುಚಿಯನ್ನು ಮೂಡಿಸ್ತಾ ಏನು ಆ ಸಂಗೀತ ಕ್ಷೇತ್ರವನ್ನು ಉಳಿಸಿ ಬೆಳೆಸಿ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅವರನ್ನು ನೋಡಿ ಅವರ ಸಾಧನೆಯನ್ನು ನೋಡಿ ನನಗೆ ಮನದುಂಬಿ ಬಂದು ನಾನು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇರ್ತಕ್ಕಂಥವನಾಗಿದ್ದೇನೆ ನಾವೆಲ್ಲರೂ ಕೂಡ ಆ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವತ್ತ ಎಲ್ಲ ರೀತಿಯಿಂದಲೂ ಕೂಡ ನಾವು ಪ್ರಯತ್ನವನ್ನು ಪಡಬೇಕು ಈಗ ನನಗೆ ಕೊಟ್ಟಿರುವ ವಿಚಾರ ವಿಜಯದಾಸರ ಜೀವನ ಮತ್ತು ಸಾಧನೆ ಎಂಬ ಬಗ್ಗೆ ನನಗೆ ಆ ವಿಚಾರವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಅದರಲ್ಲಿ ಅವರ ಸಾಧನಾ ಪ್ರಪಂಚದ ಬಗ್ಗೆ ನಾನು ಹೊತ್ತು ಮಾತಾಡಿ ವಿಜಯವಿಠಲ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವನಾಗಿದ್ದೇನೆ ಇಲ್ಲಿಗೆ ಬಂದಿರತಕ್ಕಂಥ ಮಹನೀಯರೆಲ್ಲ ನೀವೆಲ್ಲ ಇದ್ದೀರಾ ನಿಮ್ಮೆದುರು ನಾನೇನು ಮಾತನಾಡಬಲ್ಲೆ ಏನೆಂದರೆ ಕೊಟ್ಟಿರುವ ಕರ್ತವ್ಯವನ್ನು ಬಿಡುವುದು ತರವಲ್ಲ ಆದ್ದರಿಂದ ನಾನು ನನ್ನ ಎರಡು ನುಡಿಗಳನ್ನು ವಿಜಯವಿಠಲನ ಪಾದಾರುವಲ್ಲಿ ಅರ್ಪಿಸಿ ನಾನು ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಅಭಿಲಷಿಸ್ತಾ ಇರತಕ್ಕಂಥವನಾಗಿದ್ದೇನೆ ಏನು ವಿಜಯದಾಸರ ಜನ್ಮಸ್ಥಳ ಪರವಿ ಅಂತ ಏನು ರಾಯಚೂರಿನ ಆ ಮಾನವಿ ಏನು ಇರತಕ್ಕಂಥದ್ದಾಗಿದೆ ಆ ಅಲ್ಲಿ ಬರುವ ಚೀಕಲ ಪರವಿ ಅನ್ನೋ ಗ್ರಾಮದಲ್ಲಿ ಅವರ ಜನ್ಮ ಆಗ್ತಾ ಇರತಕ್ಕಂಥದ್ದಾಯಿತು ಸೀನಮ್ಮ ಸೀನಪ್ಪ ಮತ್ತು ಕೂಸಮ್ಮ ಈ ದಂಪತಿಗಳು ಏನಿದ್ದಾರೆ ಇವರು ವಿಶೇಷವಾಗಿ ಅಶ್ವತ್ಥ ನರಸಿಂಹನ ಸೇವೆ ಮಾಡ್ತಾ ಅನ್ನದಾನ ಮೊದಲಾದವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದರು ಹೀಗಾಗಿ ಅತಿಥಿ ಸೇವೆಯನ್ನು ಮಾಡ್ತಾ ಅನ್ನದಾನವನ್ನು ಮಾಡ್ತಾ ಇರುವ ಫಲವಾಗಿ ನಾವು ವಿಜಯದಾಸರ ಆ ಜನ್ಮವನ್ನು ನಾವು ಕಾಣ್ತಾ ಇರ್ತಕ್ಕಂಥವರಾಗುತ್ತೇವೆ ಅವರು ತುಂಬ ಬಡತನದಲ್ಲಿ ಬದುಕಿರ್ತಕ್ಕಂಥವರಾಗಿದ್ದರೂ ಸಾಮಾನ್ಯವಾಗಿ ಸಂಸ್ಕಾರವಿಲ್ಲದೆ ಇದ್ದರೆ ಬಡತನ ಬಂದುಬಿಟ್ಟರೆ ಜಗತ್ತಿನ ಮೇಲೆ ದ್ವೇಷ ಬರುತ್ತೆ ಸಂಸ್ಕಾರ ಇದ್ದರೆ ಮಾತ್ರ ಅದು ಮನುಷ್ಯನನ್ನು ಮತ್ತಷ್ಟು ಪರಿಪಕ್ವತೆಯ ಹಾದಿಯಲ್ಲಿ ಕರೆದುಕೊಂಡು ಹೋಗಿ ಆ ಭಗವಂತನಿಗೆ ನಾವು ಶರಣಾಗುವಂತೆ ಮಾಡ್ತಾ ಇರತಕ್ಕಂಥದ್ದಾಗುತ್ತದೆ ನಮ್ಮ ನಾಯಕರಾಗಿರ್ತಕ್ಕಂಥ ಏನು ವಿಜಯದಾಸರು ಇರತಕ್ಕಂಥವರಾಗಿದ್ದಾರೆ ಅವರು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ವೇದವ್ಯಾಸರ ವಿಶೇಷವಾದ ಅನುಗ್ರಹವನ್ನು ಪಡೆಯುತ್ತಾ ಇರತಕ್ಕಂಥವರಾಗಿದ್ದಾರೆ ಆ ಪಡೆದು ಆ ಭಗವಂತನ ಅನುಗ್ರಹದ ಸಂಕೇತವಾಗಿ ಆ ಅನೇಕ ಒಂದು ದಾಸ ಸಾಹಿತ್ಯದ ಪ್ರವರ್ಧಮಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಪಡೆಯುತ್ತಾ ಇರತಕ್ಕಂಥವರಾದರೂ ಸಜ್ಜನರ ಸಂಘದಲ್ಲಿ ಇದ್ದುಬಿಟ್ರೆ ಮನುಷ್ಯ ಹೇಗೆ ಉದ್ಧಾರ ಆಗುತ್ತಾನೆ ಅಂತಂದರೆ ಅವರು ಬೈದರೂ ಪರವಾಗಿಲ್ಲ ಯಾರಾದರೂ ಬೈದರೆ ಅದರಿಂದ ಒಂದೆರಡು ಕೊಟೇಶನ್ಗಳು ಸಿಕ್ಕದಾಗತ್ತೆ ಅದೇ ನಮ್ಮ ಜೀವನಕ್ಕೆ ಒಳ್ಳೆಯ ರೀತಿಯದ್ದಾದ ಮಾರ್ಗದರ್ಶನವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದಾಗತ್ತೆ ಆ ಸತ್ಸಂಗದಿಂದಾಗಿ ತಮ್ಮಲ್ಲಿ ಇದ್ದ ಹರಿಭಕ್ತಿಯಿಂದಾಗಿ ಅವರು ಮುಂದೆ ವಿಜಯದಾಸರಾಗಿ ಕಂಗೊಳಿಸ್ತಾ ಅನೇಕ ರೀತಿಯಾದ ಒಂದು ಸಾಧನೆಯನ್ನು ಅವರು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅದರಲ್ಲಿ ನಾನು ಕೆಲವು ಮಹಿಮೆಗಳನ್ನು ಮಾತ್ರ ಹೇಳಲಿಕ್ಕೆ ಅಭಿಲಾಷೆ ಪಡ್ತಾ ಇರ್ತಕ್ಕಂಥವನಾಗುತ್ತೇನೆ ಏನಂದರೆ ನೀವೇನಾದರೂ ಹರಿದಾಸರಾಗಬೇಕು ಹರಿಭಕ್ತರಾಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ರೆ ಯಾವತ್ತೂ ಕೂಡ ಭವಂತು ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಎಲ್ಲರೂ ಭಗವಂತನ ಮಕ್ಕಳು ಎನ್ನುವ ವಿಶಾಲವಾದ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಹರಿದಾಸ ಅನ್ನೋ ಶಬ್ದಕ್ಕೆ ಅರ್ಥ ಹರಿದ ಆಸೆಯುಳ್ಳವನು ನಮ್ಮ ಆಸೆಗಳೆಲ್ಲ ಹರಿದೋಗಬೇಕು ಆಗ ರಿಸರ್ವೇಷನ್ ಇರಲ್ಲ ಆಗ ಭಗವಂತನ ಹತ್ರ ಮನಸ್ಸು ಹರಿಯಕ್ಕೆ ಅನುಕೂಲವಾಗುತ್ತಾ ಇರತಕ್ಕಂಥದ್ದಾಗತ್ತೆ ಇಂತಹವನು ಮಾತ್ರ ಹರಿದಾಸನಾಗಬಲ್ಲನೇ ವಿನಃ ಕೇವಲ ವೇಷಭೂಷಣಗಳಿಂದ ನಾವು ಹರಿದಾಸರಾಗಲು ಸಾಧ್ಯವಿಲ್ಲ ಅದಕ್ಕೆ ಎಲ್ಲ ಜೀವರಾಶಿಗಳ ಮೇಲೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಏನಂದರೆ ಫಾದರ್ಹುಡ್ ಆಫ್ ಗಾಡ್ ಬ್ರದರ್ಹುಡ್ ಆಫ್ ಮ್ಯಾನ್ ಅಂತೆಲ್ಲ ಹೇಳೋದುಂಟು ಆದರೆ ವೈದಿಕ ಸಂಸ್ಕೃತಿ ಇನ್ನೂ ವಿಶಾಲವಾಗಿ ಹೇಳುತ್ತೆ ಎಲ್ಲ ಮನುಷ್ಯರು ಸುಖವಾಗಿರಲಿ ಅಂತ ಅನ್ಬೇಡ ಶಣ್ಣು ಅಸ್ತು ದ್ವಿಪದೇ ಶಂ ಚತುಷ್ಪದೇ ನಾಲ್ಕು ಕಾಲಿರುವ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ ಅವುಗಳೂ ಕೂಡ ಈ ಭೂಮಿಯಲ್ಲಿ ಬದುಕ್ತಾ ಇರತಕ್ಕಂಥದ್ದಾಗಲಿ ಅಂತ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗಬೇಕೆನ್ನುವ ವಿಶಾಲವಾದ ಮನೋಭಾವ ಏನಿದೆ ಇದನ್ನು ಬೆಳೆಸಿಕೊಳ್ಳಬೇಕು ಅಂತ ಅಷ್ಟೇ ಅಲ್ಲ ಅದರ ಜೊತೆ ಏನಿದ್ದಾರೆ ಯಾರೋ ಕಷ್ಟಪಡ್ತಾ ಇದ್ದರೆ ಅದರ ಹಿಂದೆ ಇರುವ ಕಷ್ಟದ ಮರ್ಮವನ್ನು ಅರಿತು ಅದನ್ನು ಪರಿಹಾರ ಮಾಡಲಿಕ್ಕೂ ಪ್ರಯತ್ನ ಪಡಬೇಕು ಹಾಗೆ ಇದ್ದರೆ ನಾವು ಯಾವುದೋ ವಿದ್ಯೆನೇ ಆಗಿರಲಿ ಒಂದು ಕಾರ್ಡಿಯಾಲಜಿಸ್ಟೇ ಆಗಿರಲಿ ಒಂದು ಸಂಗೀತ ತಜ್ಞನೇ ಆಗಿರಲಿ ಅಥವಾ ಇನ್ಯಾವುದೇ ಒಂದಾಗಿರಲಿ ಅವನು ನಿಷ್ಕಲ್ಮಶವಾದ ಮನಸ್ಸಿನಿಂದ ಆ ಪ್ರಪಂಚದಲ್ಲಿ ಆ ಸೇವೆಯನ್ನು ಸಲ್ಲಿಸಬಲ್ಲ ಅದಕ್ಕೆ ವಿಜಯದಾಸರ ಚರಿತ್ರೆಯ ಅನೇಕ ಭಾಗಗಳು ನಮಗೆ ಮಾರ್ಗದರ್ಶನವಾಗಿ ನಿಲ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳಿ ತಿಳಿಸಿ ಹೇಳ್ತಕ್ಕಂಥವರಾಗಿದ್ದಾರೆ ಒಮ್ಮೆ ಬಾಗಣ್ಣದಾಸರ ಬಳಿಯಲ್ಲಿ ಒಬ್ಬ ವೃದ್ಧ ಸ್ತ್ರೀ ಬಂದಿರತಕ್ಕಂಥ ಅವಳ ಪತಿಯ ಪ್ರಾಣ ಉತ್ಕ್ರಮಣವಾಗುವ ಒಂದು ದುರಂತ ಸ್ಥಿತಿಯಲ್ಲಿತ್ತು ಏನು ಮಾಡಬೇಕು ಅಂತ ತೋಚಲಿಲ್ಲ ಅವಳು ಗೋಪಾಲದಾಸರ ಬಳಿಯಲ್ಲಿ ಬಂದು ಸ್ವಾಮಿ ನನ್ನ ಗಂಡನ ಸ್ಥಿತಿ ಮರಣಾಂತವಾಗಿರತಕ್ಕಂಥ ಸ್ಥಿತಿಯಲ್ಲಿ ಇರತಕ್ಕಂಥದ್ದಾಗಿದೆ ಪ್ರಾಣೋತ್ಕ್ರಮಣದ ಸ್ಥಿತಿಯಲ್ಲಿದ್ದಾನೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನೀವೇ ಏನಾದರೂ ಸಮಾಧಾನ ಹೇಳಬೇಕು ಅಂದಾಗ ಗೋಪಾಲದಾಸರು ಹೇಳ್ತಾ ಇರ್ತಕ್ಕಂಥವರಾದ್ರಂತೆ ಏನಂದರೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರಂತೆ ಆಗ ಅವಳು ಅಲ್ಲ ಸ್ವಾಮಿ ತಾವು ಹೇಳ್ತಾ ಇದ್ದೀರಾ ನನ್ನ ಗಂಡನ ಸ್ಥಿತಿ ಪ್ರಾಣೋತ್ಕ್ರಮಣದ ಸ್ಥಿತಿಯಲ್ಲಿದೆ ಅವನು ಯಾವಾಗ ಬೇಕಾದರೂ ಮರಣ ಹೊಂದ್ಬೋದು ಅಂದ್ರಂತೆ ಇದು ಕೇಳಿ ಗೋಪಾಲದಾಸರಿಗೆ ಗಾಬರಿ ಆಯ್ತಂತೆ ಎಷ್ಟೋ ಸತಿ ನಾವು ಯಾರೋ ಮಾತಾಡಿದಾಗ ಎಲ್ಲ ಒಳ್ಳೆಯದಾಗಲಿ ಬಿಡು ಅಂತ ಕ್ಯಾಶುಯಲ್ಲಾಗಿ ಹೇಳ್ತಾ ಇರ್ತೀವಿ ಅಲ್ವಾ ಅದ್ರ ಹಿಂದೆ ನಮಗೆ ಅಂಥ ಕಮಿಟ್ಮೆಂಟು ಏನಿರಲ್ಲ ನಿಷ್ಠುರವಾಗಿ ಮಾತಾಡಬಾರ್ದು ಅನ್ನೋ ಒಂದು ಸೋಷಿಯಾಲಜಿ ಇರುತ್ತೆ ವಿನಃ ಅದು ಬಿಟ್ಟು ಮತ್ತೇನು ಕಮಿಟ್ಮೆಂಟ್ ಇರೋಲ್ಲ ಇವರು ಹೇಳಿದ್ರು ದೀರ್ಘ ಸುಮಂಗಲಿ ಭವ ಎಲ್ಲ ಒಳ್ಳೆಯದಾಗಲಿ ಎಂದಾಗ ಇಲ್ಲ ನನಗೆ ನನ್ನ ಗಂಡನ ಪ್ರಾಣ ಹೋಗೋ ಸ್ಥಿತಿಯಲ್ಲಿದೆ ಅದಕ್ಕೆ ತಮ್ಮ ಬಡಿಯಲ್ಲಿ ಬಂದು ಕೇಳಿದೆ ಎಂದಾಗ ಗೋಪಾಳದಾಸರು ಗಾಬರಿ ಆಗಿಬಿಟ್ರಂತೆ ಗೋಪಾಲದಾಸರು ಗಾಬರಿ ಆಗಿಬಿಟ್ಟು ನನಗೆ ಆ ಥರ ನಿನ್ನ ಗಂಡನ ಪ್ರಾಣವನ್ನು ಉಳಿಸೋ ಶಕ್ತಿ ಇಲ್ಲ ನಾನು ಸಹಜವಾಗಿ ಅದನ್ನು ಹೇಳಿದೆ ಅಷ್ಟೇ ಆದರೆ ನನ್ನಿಂದ ಬಂದು ಮಾತ್ರ ಸುಳ್ಳಾಗಬಾರ್ದು ನಡಿ ನನ್ನ ಗುರುಗಳಾದ ಹತ್ರ ಅಂತ ಹೇಳಿ ಆ ವಿಜಯದಾಸರ ಹತ್ರ ಕರೆದುಕೊಂಡು ಹೋಗ್ತಾ ಆದರಂತೆ ಆಗ ವಿಜಯದಾಸರು ಏನು ಮಾಡ್ತಾರೆ ಅಂದರೆ ಅನುಗ್ರಹವನ್ನು ಮಾಡ್ತಾ ಏನಂದರೆ ಅವಳಿಗೆ ನಿನ್ನ ಗಂಡ ಬದುಕಿರ್ತಕ್ಕಂಥ ಬದುಕ್ತಾನೆ ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಆ ಗೋಪಾಲದಾಸರಿಗೆ ಹೇಳಿದರಂತೆ ಏನಂದರೆ ಇನ್ನೊಮ್ಮೆ ಇಂಥ ಪ್ರಸಂಗಗಳಿಗೆ ಸಿಲುಕಿಕೊಳ್ಳಬಾರದು ಅಂತ ಹೇಳಿ ಹೇಳಿದರಂತೆ ಆಮೇಲೆ ಗೋಪಾಲದಾಸರು ಅವರ ಜೀವನದಲ್ಲಿ ಭವಿಷ್ಯವನ್ನು ಹೇಳುವುದನ್ನು ಬಿಟ್ರಂತೆ ಬಿಟ್ಟು ಪೂರಾ ಭಗವನ್ನಾಮ ಸಂಕೀರ್ತನೆ ಭಗವತ್ತತ್ವ ಪ್ರಸಾರಕ್ಕೆ ತಮ್ಮ ಬದುಕನ್ನು ಮೀಸಲಾಗಿ ಇಟ್ಕೊಳ್ತಕ್ಕಂಥವರಾದರಂತೆ ಇದರ ಉದ್ದೇಶ ಇಷ್ಟೇನೆ ನೀನೇ ವೈಯಕ್ತಿಕವಾಗಿ ಆಶೀರ್ವಾದ ಮಾಡಕ್ಕೆ ಹೋದರೆ ಅದು ಫಲಸಲ್ಲ ನಾವು ಯಾರಿಗಾದರೂ ಚೆಕ್ ಕೊಡಬೇಕಾದ್ರೆ ಅಕೌಂಟಲ್ಲಿ ದುಡ್ಡಿರಬೇಕು ಇಲ್ಲದೆ ಇದ್ದರೆ ಅದು ಡಿಸಾನರ್ ಆದರೆ ಅದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗತ್ತೆ ಹಾಗೆ ನೀನೇ ಅನುಗ್ರಹ ಮಾಡ್ತೀನಿ ಅಂತ ಅನ್ಕೋಬೇಡ ನಿನ್ನ ಗುರುಗಳ ದಯೆಯಿಂದ ನೀನು ಯಾರಿಗಾದರೂ ಅನುಗ್ರಹ ಮಾಡಬಹುದಷ್ಟೇ ಅನ್ನೋ ತತ್ವವನ್ನು ನಾವಿಲ್ಲಿ ತಿಳ್ಕೊಳ್ತಾ ಇರ್ತಕ್ಕಂಥದ್ದಾಗಬೇಕು ಇದನ್ನು ಕೂಡ ಅವರು ಅಲ್ಲಿ ತಿಳಿಸಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿ ನಾವು ತಿಳಿಯಬಹುದು ಮತ್ತು ಇನ್ನೊಂದು ಈಗಿನ ಕಾಲದಲ್ಲಿ ನಾವು ವಿದ್ಯೆ ಕಲಿಸ್ತಾ ಇದ್ದೀವಿ ಒಂದೇ ಕ್ಲಾಸಲ್ಲೇನೆ ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ನೀವೆಲ್ಲ ಚೆನ್ನಾಗಿ ಕಲಿತೀರಾ ಹಾಗೆ ಹೀಗೆ ಅಂತ ಹೇಳ್ಕೊಡ್ತಾ ಇರ್ತಾರೆ ಕೆಲವರು ಇರ್ತಾರೆ ಬಿ ಕಾಮ್ ಓದಿರ್ತಾರೆ ಎಮ್ ಬಿ ಎ ಓದಿರ್ತಾರೆ ಪಿ ಎಚ್ ಡಿ ಓದಿರ್ತಾರೆ ಕಲ್ತಿರೋದು ಮೂರು ಡಿಗ್ರಿ ಅವರ ತಲೆ ಮಾತ್ರ ನೈಂಟಿ ಡಿಗ್ರಿ ನನ್ನ ಸಮಾನ ಯಾರಿಲ್ಲ ನನ್ನ ಸಮಾನ ಯಾರಿಲ್ಲ ಅಂತ ಅಹಂಕಾರ ಅದು ಏನು ವಿದ್ಯೆಗಳನ್ನು ಕಲಿಸ್ತಾರೆ ಆ ಸಣ್ಣತನದ ವಿದ್ಯೆಯಲ್ಲಿ ಒಂದೇ ಕ್ಲಾಸ್ ಓದಿರುತ್ತೆ ಅಷ್ಟೇ ಮಗು ತಾಯಿ ಹತ್ರ ಬಂದ್ಬಿಟ್ಟು ಹೇಳುತ್ತೆ ಅಮ್ಮ ನಿಗೇನು ಗೊತ್ತಿಲ್ಲ ಸುಮ್ಮನಿರಮ್ಮ ಅನ್ನತ್ತೆ ಅದಿನ್ನು ಓದ್ತಾ ಇರೋದು ಒಂದೇ ಕ್ಲಾಸು ಆದರೆ ಅದ್ರ ಬಾಯಲ್ಲಿ ಈ ಥರ ಮಾತು ಬರುತ್ತೆ ಯಾಕಂದರೆ ಇದರಿಂದ ಸ್ಪಷ್ಟ ಗೊತ್ತಾಗೋದೇನೆಂದರೆ ನಾವು ಕಲಿತಾ ಇರೋದು ವಿದ್ಯೆ ಅಲ್ಲ ಅವಿದ್ಯೆ ಯಾವುದು ವಿನಯವನ್ನು ಕಲಿಸತ್ತೋ ಅದು ಮಾತ್ರ ವಿದ್ಯೆ ವಿದ್ಯಾ ದದಾತಿ ವಿನಯಂ ನಿಜವಾದ ವಿದ್ಯೆ ಆದರೆ ಅದು ನಮಗೆ ವಿನಯವನ್ನು ಕಲಿಸುತ್ತೆ ವಿನಯವನ್ನು ಕಲಿಸ್ ಕಲ್ತ್ಕೊಂಡ್ರೆ ಮಾತ್ರ ಅವನಿಗೆ ಅರ್ಹತೆ ಬರುತ್ತೆ ವಿನಯಾತ್ ಯಾತಿ ಪಾತ್ರತಾಂ ಅದು ಬಂದರೆ ಅವನ ಬಳಿಯಲ್ಲಿರುವ ಹಣಕ್ಕೆ ಬೆಲೆ ಇಲ್ಲದೆ ಇದ್ದರೆ ಬೆಲೆ ಇಲ್ಲ ಪಾತ್ರತ್ವಾತ್ ಧನಂ ಆಪ್ನೋತಿ ಧನ ಅಧರ್ಮ ತತಸುಖಂ ಆದ್ದರಿಂದ ಯಾವತ್ತೂ ಕೂಡ ನಮ್ಮ ವಿದ್ಯೆಯ ಜೊತೆ ಏನಿರಲಿ ಅಂದರೆ ವಿನಯ ಇರಲಿ ಅಂತ ಹೇಳ್ತಾರೆ ಏನಾಯಿತು ಜಗನ್ನಾಥದಾಸರು ಶ್ರೀನಿವಾಸಾಚಾರ್ಯರಾಗಿದ್ದಾಗ ಅವರ ಬಳಿಯಲ್ಲಿ ವಿಜಯದಾಸರು ಬರ್ತಾ ಆಗ್ತಾರೆ ಬಂದು ಬನ್ನಿ ತೀರ್ಥಪ್ರಸಾದಕ್ಕೆ ಅಂತ ಹೇಳುವಾಗ ಶ್ರೀನಿವಾಸಾಚಾರ್ಯರು ಅದೆಲ್ಲ ಏನು ಮಹಾ ಇವ್ರು ತಾಳ ತಟ್ಕೊಂಡು ತಂಬೂರಿ ಮೀಟ್ಕೊಂಡು ಬರ್ತಕ್ಕಂಥವರು ಇದೆಲ್ಲ ಏನು ಮಹಾ ನಾನು ಕಲಿತಿರೋ ವಿದ್ಯೆ ತುಂಬ ದೊಡ್ಡದು ಅನ್ನೋ ಒಂದು ಭಾವನೆ ಇತ್ತಂತೆ ಯಾವುದೇ ವಿದ್ಯೆ ಕಲ್ತರು ಆ ಭಾವನೆ ಬರ್ತಾ ಇರುತ್ತೆ ದೊಡ್ಡವ್ರ ಜೊತೆ ಸೇರ್ತಾ ಸೇರ್ತಾ ನಾವು ಆ ಭಾವನೆಯನ್ನು ಕಮ್ಮಿ ಮಾಡಿಕೊಳ್ಬೇಕಷ್ಟೇ ಆಗ ಅವರು ಬರಲ್ಲ ಅಂದರೆ ನಿಷ್ಠೂರ ಆಗತ್ತೆ ಅಂದ್ಬಿಟ್ಟು ಶ್ರೀನಿವಾಸಾಚಾರ್ಯರು ಆಚಾರ್ಯರು ಹತ್ರ ಹೇಳಿದ್ರಂತೆ ಇಲ್ಲ ಸ್ವಲ್ಪ ಹೊಟ್ಟೆನೂ ಇದ್ದಾಗಿದೆ ಹೊಟ್ಟೆ ಸರಿ ಇಲ್ಲ ಅದಕ್ಕೆ ನಾನು ಬರ್ತಾ ಇಲ್ಲ ಅಂತ ಹೇಳಿ ಅಂದುಬಿಟ್ರಂತೆ ಅಂದರೆ ಅವ್ರು ಇನ್ವಿಟೇಷನ್ ಕೊಟ್ಟಾಗ ಅದನ್ನು ಸೈಡ್ ಲೈನ್ ಮಾಡಿ ಪಕ್ಕಕ್ಕೆ ಹೊಟ್ಟೆ ನೋವು ಅಂತ ಪಕ್ಕಕ್ಕಿಟ್ರಂತೆ ಭಗವದ್ ಭಕ್ತರನ್ನು ಆ ತರಹ ಅವಮಾನಿಸಬಾರದು ನಮ್ಗೆ ಅದೇನು ಮಹಾಂತ ಅನಿಸುತ್ತೆ ಯಾಕೆಂದರೆ ಅವರೇನು ಐ ಡಿ ಕಾರ್ಡ್ ಹಾಕ್ಕೊಂಡಿರಲ್ಲ ಏನಿರಲ್ಲ ಅದು ಪರವಾಗಿಲ್ಲ ಬಿಡು ಅಂತ ಅನ್ನಿಸುತ್ತೆ ಆದರೆ ಅವಮಾನ ಮಾಡಿದ್ರು ಆದರೆ ಅವರಿಗೆ ಮಾಡಿದ ಅವಮಾನ ಅದು ಭಗವಂತನಿಗೆ ಅವಮಾನ ಮಾಡಿದಾಗಾಯ್ತು ಯಾವುದೋ ಬಟ್ಟೆಯನ್ನು ನಾವು ಸುಡಬಹುದು ಹಾಗಂತ ನ್ಯಾಷನಲ್ ಫ್ಲ್ಯಾಗನ್ನು ಸುಡಕ್ಕಾಗತ್ತ ಸಾಧ್ಯ ಇಲ್ಲ ಅದು ರಾಷ್ಟ್ರದ ಪ್ರತೀಕ ಯಾರು ನಿಜವಾದ ಭಕ್ತರಿದ್ದಾರೆ ಅವರನ್ನು ನಂಗೆ ಅವಮಾನ ಮಾಡಿದ್ದರಿಂದ ಭಗವಂತನಿಗೆ ಅವಮಾನ ಮಾಡಿದಾಗ ಆಯಿತು ಆದ್ದರಿಂದ ಅವತ್ತಿನಿಂದ ಅವರು ತುಂಬ ಹೊಟ್ಟೆ ನೋವಿಂದ ಬಳಲಿತಾ ಆದರಂತೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊತ್ತಾಗದೆ ಯೋಚನೆ ಮಾಡಿದಾಗ ಅವರಿಗೆ ವಿವೇಕ ಇತ್ತು ನಾನು ಮಹಾತ್ಮರಿಗೆ ಮಾಡಿದ ಅವಮಾನವೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಯಿತು ಗೊತ್ತಾಗಿ ವಿಜಯದಾಸರ ಬಳಿಯಲ್ಲಿ ಬರ್ತಕ್ಕಂಥವರಾಗ್ತಾರೆ ನನ್ನಿಂದ ಇಂಥ ತಪ್ಪಾಯಿತು ಕ್ಷಮಿಸಿ ಅಂತ ಬರ್ತಕ್ಕಂಥವ್ರು ಆಗ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಎಲ್ಲಿ ತಪ್ಪಾಗಿದೆಯೋ ಅಲ್ಲೇ ಸರಿಪಡಿಸಬೇಕು ಇರಲಿ ಏನಂದರೆ ನೀವು ಗೋಪಾಳದಾಸರ ಬಳಿಯಲ್ಲಿ ಹೋಗಿ ಅಂತ ಹೇಳ್ತಾರೆ ಗೋಪಾಳದಾಸರ ಬಳಿಯಲ್ಲಿ ಹೋಗ್ತಾರೆ ಗೋಪಾಳದಾಸರು ಏನು ಮಾಡ್ತಾರೆ ಅಂದರೆ ಅವರು ಆ ಧನ್ವಂತರಿ ನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ಹೊಟ್ಟೆ ನೋವು ಪರಿಹಾರ ಆಗುವ ಹಾಗೆ ಮಾಡ್ತಕ್ಕಂಥವ್ರು ಆಗ್ತಾರೆ ಸ್ವರಸ್ಯ ಅಂದರೆ ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ಗಳು ಆಪ್ರೇಷನ್ ಮಾಡ್ತಾರೆ ದೊಡ್ಡ ದೊಡ್ಡ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಖರ್ಚಾಗಿರುತ್ತೆ ಆಪರೇಷನ್ ಎಲ್ಲ ಮಾಡ್ತಾರೆ ಆಪ್ರೇಷನ್ ಮಾಡಿ ಆಮೇಲೆ ಏನು ಮಾಡ್ತಾರೆ ನಾವು ಮಾಡೋದು ಮಾಡಿದ್ದೀವಿ ಅವರಿಗೆ ಐ ಎಸ್ ಇರಲಿಲ್ಲ ನಾವೇನು ಮಾಡೋಕ್ಕಾಗತ್ತೆ ಅಂತ ಕೈ ಬಿಡ್ತಾರೆ ಅವರು ಕೆಲವು ಸುಮ್ಮನೆ ಹೇಳೋದುಂಟು ಎಮ್ ಬಿ ಬಿ ಎಸ್ ಅಂದರೆ ಮರ್ಡರಿಂಗ್ ಬ್ಯಾಚ್ ಬೈ ಬ್ಯಾಚ್ ಇನ್ ಸರ್ವೀಸ್ ಅಂತ ಇನ್ ದಿ ನೇಮ್ ಆಫ್ ಸರ್ವೀಸ್ ಹೇಳ್ತಾರೆ ಅದು ದುಡ್ಡು ಹೋಗುತ್ತಷ್ಟೇ ಏನೂ ಪ್ರಯೋಜನಕ್ಕೆ ಬರಲ್ಲ ಆದರೆ ಆಶೀರ್ವಾದ ಮಾಡಿದ ಇವರೇನಿರ್ತಕ್ಕಂಥವ್ರು ಆಗಿದ್ದಾರೆ ಗೋಪಾಲದಾಸರು ಅವರು ಹೊಟ್ಟೆನೋ ಪರಿಹಾರ ಆಗುವಾಗ ಮಾಡಿದ್ದಾರೆ ಆಯಿತು ಆಮೇಲೆ ಮತ್ತೆ ನೋಡ್ತಾರೆ ಇಲ್ಲಿ ಶ್ರೀನಿವಾಸಾಚಾರ್ಯರಿಗೆ ಆಯಸ್ಸಿಲ್ಲ ಅದಕ್ಕೆ ಅವರು ವಿಜಯದಾಸರ ಅಣತಿಯಂತೆ ತಮ್ಮ ಜೀವಿತದ ನಲವತ್ತು ವರ್ಷ ಆಯಸ್ಸನ್ನು ಏನು ಮಾಡ್ತಾರೆ ಆ ಶ್ರೀನಿವಾಸಾಚಾರ್ಯರಿಗೆ ದಾನವನ್ನು ಕೊಡ್ತಕ್ಕಂಥವರಾಗ್ತಾರೆ ಜಗತ್ತಲ್ಲಿ ಯಾರಾದರೂ ಒಬ್ಬರು ಸಹಾಯ ಮಾಡೋರು ಅಂತ ಇರ್ತಾರ ಒಂದು ಪೆನ್ ಕೊಡಿ ಅಂತ ಕೇಳಿದ್ರೇನೆ ಕ್ಯಾಪ್ ಇಟ್ಕೊಂಡು ಪೆನ್ ಕೊಟ್ಟಿರ್ತಾರೆ ಅಂದರೆ ಎಲ್ಲಿ ವಾಪಸ್ ಕೊಡ್ತಾನೋ ಇಲ್ವೋ ಅಂತ ಯೋಚನೆ ಮಾಡಿ ಕ್ಯಾಪ್ ತೆಗೆದು ಪೆನ್ ಕೊಡ್ತಾರೆ ಸಣ್ಣ ವಸ್ತು ಆಮೇಲೆ ಮತ್ತು ಅವ್ರು ಅವರಿಗೆ ವಾಪಸ್ ಬರುತ್ತೆ ಅಂಥದ್ರಲ್ಲಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಲವತ್ತು ವರ್ಷ ಜೀವಿತದ ಆಯುಷ್ಯವನ್ನು ಅವರು ಇದುವರೆಗೂ ಶ್ರೀನಿವಾಸಾಚಾರ್ಯರು ಅಂದರೆ ಯಾರು ಅಂತ ನೋಡಿಲ್ಲ ಅವರು ಕಷ್ಟದಲ್ಲಿದ್ದಾರೆ ಅಂತ ಅಷ್ಟೇ ಗೊತ್ತಿರತಕ್ಕಂಥದ್ದಾಗಿದೆ ಆ ವಿಜಯದಾಸರ ಗುರುಗಳ ಆದೇಶ ಇದೆ ಇವನಿಗೆ ಚೆನ್ನಾಗಿ ಮಾಡಬೇಕಂತ ತಮ್ಮ ನಲವತ್ತು ವರ್ಷದ ಆಯಸ್ಸನ್ನು ಅವರು ದಾರೆ ಎರೆದು ಕೊಡ್ತಾರೆ ಇತಿಹಾಸದಲ್ಲಿ ಇಂಥ ಸಂಗತಿಯನ್ನು ನಾವೇನಾದರೂ ನೋಡೋಕ್ಕಾಗತ್ತಾ ಗುರುಗಳು ಹೇಳಿದ್ದಾರೆ ಇವ್ರಿಗೆ ಒಳ್ಳೇದಾಗಬೇಕು ಒಳ್ಳೇದಾಗಬೇಕಂದ್ರೆ ಜೊತೆಗೆ ಆಯಸ್ಸಿರಬೇಕು ಅಂತ ನಲವತ್ತು ವರ್ಷದ ಆಯಸ್ಸನ್ನು ದಾನ ಮಾಡಿ ಕೊಡ್ತಕ್ಕಂಥವ್ರು ಆಗ್ತಾರೆ ಅದು ಎರಡು ತರಹ ದೀಪದಲ್ಲಿ ಎಣ್ಣೆ ಖಾಲಿಯಾದರೂ ದೀಪ ಉರಿಯಲ್ಲ ಅಥವಾ ಬತ್ತಿ ಉರಿದು ಹೋಗ್ಬಿಟ್ಟರೂ ದೀಪ ಉರಿಯಲ್ಲ ಅಥವಾ ಬತ್ತಿ ಇದೆ ಸ್ವಲ್ಪ ಕರಕಲಾಗಿದೆ ಅಂದರೆ ಆ ಕರಕಲಾಗಿರೋ ಭಾಗ ತೆಗೆದರೆ ಆ ಬತ್ತಿ ಏನು ಮಾಡುತ್ತೆ ಅದು ಉರಿಯುತ್ತೆ ಹಾಗೆ ಈ ಬೈಪಾಸ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಅಂತೆಲ್ಲ ಅಂತಾರಲ್ಲ ಅದೆಲ್ಲ ಯಾವ ಥರ ಅಂದರೆ ಬತ್ತಿ ಕರಕಲಾಗಿರುತ್ತಲ್ಲ ಕರಕಲಾಗಿರೋ ಬತ್ತಿನ ತೆಗೆದ ಹಾಗೆ ತೆಗೆದಾಗ ಸರಿಯಾಗಿ ಬ್ಲಡ್ ಗಿಡ್ಡೆಲ್ಲ ವೇನಲ್ಲಿ ಪಾಸ್ ಆನ್ ಆಗುತ್ತೆ ಆಗ ಮತ್ತವನು ಮೊದಲು ತರಹ ಚೇತಸ್ಕೊಂಡಿರ್ತಾನೆ ಸದ್ಯ ಬದುಕಿ ಬಂದೆ ಅಂತ ಅಂದ್ಕೊಳ್ತಾ ಇರ್ತಕ್ಕಂಥವನಾಗ್ತಾನೆ ಇದು ಇನ್ಸ್ಟ್ರೂಮೆಂಟಿಂದ ಮಾಡೋದು ಇನ್ಸ್ಟ್ರೂಮೆಂಟ್ಗಿಂತ ಬೇರೆ ತರೆಯಾದ ತತ್ವಜ್ಞಾನ ಏನಿದೆ ಆ ತಂತ್ರ ಅದನ್ನು ಬಳಸಿಯೂ ಕೂಡ ಅಪಮೃತ್ಯುವನ್ನು ಏನು ಮಾಡಬಹುದು ಅಂದರೆ ಪರಿಹಾರ ಮಾಡಬಹುದು ಅದಕ್ಕೆ ರಾತ್ರಿ ಸೂಕ್ತ ಮೊದಲಾದುವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಮೊದಲಾದವುಗಳಲ್ಲೂ ಕೂಡ ಅಪಮೃತ್ಯುವನ್ನು ಪರಿಹಾರ ಮಾಡಬಹುದು ಅಂತ ಹೇಳ್ತಕ್ಕಂಥವರಾಗ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ದೀಪದಲ್ಲಿ ಎಣ್ಣೆ ಇರಲ್ಲ ಎಣ್ಣೆ ಇಲ್ಲದೆ ಇದ್ದಾಗ ಎಣ್ಣೆ ಹಾಕಬೇಕು ಅದು ಯಾರು ಎಣ್ಣೆ ಹಾಕಿದ್ರೂ ದೀಪ ಉರಿಯುತ್ತೆ ಅಲ್ವಾ ಅದು ಬೇರೆ ಎಣ್ಣೆ ಹಾಕಿದ್ರೂ ಎಷ್ಟೆಷ್ಟು ಸತಿ ಉರಿಯುತ್ತೆ ಅಲ್ವಾ ಆ ಥರ ಇನ್ನೊಬ್ಬರು ತಮ್ಮ ಆಯುಸ್ಸನ್ನು ಕೊಟ್ಟು ಏನು ಮಾಡ್ಬೋದು ಅಂದರೆ ಮತ್ತೊಬ್ಬರನ್ನು ಬದುಕಿಸೋದು ಅದು ತುಂಬ ವಿರಳ ಆಗಿರ್ತಕ್ಕಂಥದ್ದಾಗಿದೆ ಆದರೆ ವಿಜಯದಾಸರ ಅಣತಿಯಂತೆ ಗೋಪಾಲದಾಸರು ತಮ್ಮ ಜೀವಿತದ ನಲವತ್ತು ವರ್ಷ ಆಯಸ್ಸನ್ನು ಕೊಡ್ತಾ ಇರತಕ್ಕಂಥವರಾದರು ಹಿಂದೆ ಈ ತರಹ ಒಂದು ಇರತಕ್ಕಂಥದ್ದಾಗಿತ್ತು ರುರು ತನ್ನ ಆಯಸ್ಸನ್ನು ಏನು ಮಾಡ್ತಾನೆ ಆ ಪ್ರಮದ್ವರೆಗೆ ಧಾರೆ ಎರೆದು ಕೊಡ್ತಾನೆ ಅಂದರೆ ಈ ಥರ ಇತ್ತು ಬರ್ತಾ ಬರ್ತಾ ಏನಾಗಿದೆ ಅಂತಹ ಒಂದು ಶುದ್ಧವಾಗಿರ್ತಕ್ಕಂಥ ಮನಸ್ಸು ಆ ಶುದ್ಧವಾದ ಉದ್ದೇಶ ಆ ತಂತ್ರ ಏನಿದೆ ಅದನ್ನು ಕಳೆದುಕೊಂಡು ಬಿಡ್ತಕ್ಕಂಥವರಾಗಿದ್ದೇವೆ ಗೋಪಾಲದಾಸರು ನಲವತ್ತು ವರ್ಷ ಜೀವಿತದ ಆಯಸ್ಸನ್ನು ಕೊಟ್ಟರು ಉಳಿದವ್ರಿಗೆ ಎಷ್ಟೆಷ್ಟೋ ಸಾತಿ ನಾನು ಕಣ್ಣು ಕೊಡ್ತೇನೆ ಅಂತೆಲ್ಲ ಕೊಡ್ತಾರೆ ಪಾಪ ಜನಗಳು ಅವರ ಅಂಗವನ್ನು ಕೊಡ್ತಾರೆ ಅವರೇನು ಮಾಡ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡಿಬಿಟ್ಟು ನೋಡಬಾರದೆಲ್ಲ ನೋಡಿಬಿಟ್ಟು ಇನ್ನೂ ದೊಡ್ಡ ನರಕಕ್ಕೆ ಹೋಗ್ತಾರೆ ಅಲ್ವಾ ಕೊಟ್ಟವ್ರಿಗೂ ನರಕ ತೆಗೆದುಕೊಂಡವ್ರಿಗೂ ನರಕ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ದಾನವನ್ನು ಕೊಡಬೇಕಾದರೆ ದುರುಪಯೋಗ ಆಗದೇ ಇರೋ ರೀತೀಲಿ ಕೊಡಬೇಕು ಈಗ ಅವನು ಭಿಕ್ಷುಕ ದಾನ ಕೇಳ್ತಾ ಇದ್ದಾನೆ ಅಂತ ಯಾರೋ ಹತ್ತು ರೂಪಾಯಿ ದಾನ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ ಅವ್ನು ಹತ್ತು ರೂಪಾಯಿಯಿಂದ ಸಿಗರೇಟ್ ಸೇದ್ದ ಅಂತ ಇಟ್ಕೊಳ್ಳೋಣ ಅಲ್ವಾ ಆಗ ಕ್ಯಾನ್ಸರ್ ಬಂತು ಅಂತ ಇಟ್ಕೊಳ್ಳೋಣ ಇದಕ್ಕೆ ಯಾರು ಜವಾಬ್ದಾರಿ ತಿಳಿವಳಿಕೆ ಇಲ್ಲದೆ ಹತ್ತು ರೂಪಾಯಿ ಕೊಟ್ಟನಲ್ಲ ಅವನೂ ಜವಾಬ್ದಾರಿ ದುಡ್ಡು ಬಂದಾಗ ದುರುಪಯೋಗ ಮಾಡಿಕೊಂಡಲ್ಲ ಇವನು ಜವಾಬ್ದಾರಿ ಅಲ್ವಾ ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ಟಾಗ ಅದು ದುರುಪಯೋಗ ಆಗದೇ ಇರೋ ಅಂಥ ವ್ಯಕ್ತಿಯನ್ನು ಕೊಟ್ಟರೆ ಅದು ದಾನ ಇಲ್ಲದೆ ಇದ್ರೆ ಗಿಫ್ಟ್ ಅಷ್ಟೇ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮದು ಏನಾದ್ರು ನೋಡ್ಕೊಳ್ಳಿ ಈಗ ಗಿಫ್ಟು ಆಮೇಲೆ ರಿಫ್ಟು ಅಂತ ಹೇಳಿಬಿಟ್ಟು ಏನು ಮಾಡ್ಬೋದು ಅವ್ರಿಗೆ ನಾವು ಅದನ್ನು ಕೊಡ್ಬೋದು ಪಾತ್ರದನ್ನು ನೋಡಿ ಕೊಟ್ಟರೆ ಅದನ್ನು ದಾನ ಅಂತ ಕರೀತಾರೆ ಇವರು ಯೋಗ್ಯ ಅಂತ ನಲವತ್ತು ವರ್ಷ ಆಯುಸ್ಸನ್ನು ದಾನ ಮಾಡಿಕೊಟ್ರು ಅದಕ್ಕೆ ಜಗನ್ ಮುಂದೆ ಅವರು ಜಗನ್ನಾಥದಾಸರಾಗಿ ಹರಿಕಥಾಮೃತ ಸಾರವನ್ನು ಬರೆದು ಇಡೀ ಜಗತ್ತಿಗೆ ಏನು ಮಾಡಿದ್ರು ಆ ತತ್ವಜ್ಞಾನದ ಪ್ರಸಾರವನ್ನು ಮಾಡಿದರು ಅಂದರೆ ವಿಜಯದಾಸರು ಹೇಳೋದು ಎರಡು ಏನಂದರೆ ಯೋಗ್ಯರಿಗೆ ದಾನವನ್ನು ಕೊಡಿ ಆ ತಂತ್ರ ಏನಿದೆ ಅದನ್ನು ಇಟ್ಕೊಳ್ಳಿ ಮತ್ತು ನೀವೇ ಮಾಡೋದಲ್ಲ ಇನ್ನೊಬ್ಬರ ಕೈಲಿ ಅದನ್ನು ಮಾಡಿಸಬೇಕು ಯಾಕೆಂದರೆ ಯುವಜನಾಂಗ ಏನಿದೆ ಯುವ ತರಬೇತಿ ಕೊಟ್ಟು ಅವರ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅದನ್ನು ದೊಡ್ಡವರು ನೋಡ್ತಾ ಇರಬೇಕು ಹೀಗೆ ಅದನ್ನು ನಾವು ನೋಡ್ತಾ ಇರತಕ್ಕಂಥದ್ದಾಗ್ಬೋದು ಹೀಗೆ ಆ ಏನು ಶ್ರೀನಿವಾಸಾಚಾರ್ಯಗೆ ಬಂದಿರತಕ್ಕಂಥ ಅಪಮೃತ್ಯುವನ್ನು ಕಳೆದು ಆಯುಸ್ಸನ್ನು ದಾನ ಮಾಡಿ ಅದರಿಂದ ಜಗತ್ತಿಗೆ ಒಳ್ಳೆಯದಾಗುವಂತೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅಂತ ಹೇಳಿ ಅದನ್ನು ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ ಹೀಗೆ ಹೇಳ್ತಾ ಮತ್ತೆ ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ ಅಂದರೆ ನಾವು ತತ್ವಗಳು ವಿಚಾರಗಳು ತುಂಬ ಇದೆ ಅದನ್ನು ಕೇಳಿಬಿಟ್ಟು ನಾವು ಮರೆತು ಬಿಡ್ತಾ ಇರ್ತೀವಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮರೆತು ಬಿಡ್ತಾ ಇರ್ತಕ್ಕಂಥವ್ರು ಆಗ್ತೇವೆ ಆದರೆ ನಾವು ನಮ್ಮ ಜೀವನದಲ್ಲಿ ನೋಡೋಕ್ಕೆ ಹೋದರೆ ಫ್ಯಾಷನ್ ಮಾಡೋರು ತುಂಬ ಜನ ಇದ್ದಾರೆ ಫ್ಯಾಷನ್ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ ಆದರೆ ಕಂಪ್ಯಾಷನ್ ಟು ಆಲ್ ಇದಿಲ್ಲ ಇನ್ನು ಕಂಪ್ಯಾರಿಸನ್ ಇದೆ ನೋಡು ಅವ್ರು ಈ ಕಾರ್ ತಗೊಂಡ್ರು ನಾನು ಅದಕ್ಕೋಸ್ಕರ ಈ ಕಾರ್ ತಗೊಂಡೆ ಅಂತ ಹೇಳೋ ಕಂಪ್ಯಾರಿಸನ್ ಇಟ್ಕೊರೋ ಜನ ಇರ್ತಕ್ಕಂಥವ್ರು ಆಗಿದ್ದಾರೆ ಆದರೆ ಆ ಕಂಪ್ಯಾಷನ್ ಇಟ್ಕೋಬೇಕು ದಯೆಯೇ ಧರ್ಮದ ಮೂಲವಯ್ಯ ಎಲ್ಲರ ಮೇಲೂ ದಯೆ ತೋರಿಸ್ಬೇಕು ಗೊತ್ತಿಲ್ಲ ಅವನು ಮುಂದೆ ಯಾವಾಗ ಪರಿವರ್ತಿತನ ಆಗ್ತಾನೆ ಗೊತ್ತಿಲ್ಲ ಆದ್ದರಿಂದ ಆ ಸ್ವಭಾವ ಏನಿದೆ ಅದನ್ನು ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದಾಗಬೇಕು ಯಾರೋ ಮೂರು ಜನ ಹುಡುಗರಿದ್ದರಂತೆ ತಾಯಿ ಹೇಳ್ತಾ ಇದ್ಲಂತೆ ನನ್ನ ಮಗ ನೋಡಿ ಅವನು ಗೋಲ್ಡ್ ಮೆಡ್ಲಿಸ್ಟು ಯಾವುದೇ ಒಂದು ಚೆನ್ನಾಗಿ ಓದಿ ಎಲ್ಲ ಥರನೂ ಇಡೀ ಸ್ಕೂಲ್ಗೆ ಅವನು ಕೀರ್ತಿ ತಂದಿದ್ದಾನೆ ಅದಕ್ಕೆ ಅವ್ರಿಗೆ ಪ್ರಿನ್ಸಿಪಾಲ್ ಅವರಿಗೆ ನಮ್ಮ ಹುಡುಗ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರಂತೆ ಇನ್ನೊಬ್ಬ ತಾಯಿ ಹೇಳ್ತಾ ಇದ್ಲಂತೆ ನನ್ನ ಮಗ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇದು ಏನಂತಂದರೆ ಯಾವುದೇ ಸ್ಪೋರ್ಟ್ಸ್ ಇದ್ದರೂ ನಮ್ಮ ಹುಡುಗ ಸ್ಕೂಲ್ಗೆಲ್ಲ ಮೆಡಲೆಲ್ಲ ಇರ್ತಾನೆ ಅದಕ್ಕೆ ಪ್ರಿನ್ಸಿಪಾಲ್ ನಮ್ಮ ಹುಡುಗನ ತುಂಬ ಲೈಕ್ ಮಾಡ್ತಾರೆ ಅಂತ ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ತಾಯಿ ಇದ್ಲಂತೆ ನಿಮ್ಮ ಹುಡುಗ ಅಂದಾಗ ನಮ್ಮ ಹುಡುಗ ಏನಿಲ್ಲ ಅವನು ಪಾಠವನ್ನು ಸ್ಕೂಲಿಗೆ ಬಂದು ಓದ್ಕೊಂಡು ಹೋಗ್ತಾ ಇರ್ತಾನ ಅಷ್ಟೆ ಅಂಥ ಏನವನು ಸಾಧನೆ ಅಂತ ಮಾಡಿಲ್ಲ ಒಳ್ಳೆ ಹುಡುಗ ಅಂದ್ರಂತ ಆ ಸ್ಕೂಲ್ ಬೆಲ್ ಹೊಡೀತಂತೆ ಸ್ಕೂಲ್ ಬೆಲ್ ಮೇಲೆ ಆ ರ್ಯಾಂಕ್ ಹುಡುಗ ಇದ್ದಾನಲ್ಲ ಅವನೇನು ಮಾಡ್ತಾನೆ ಆ ಬ್ಯಾಗಿಗೆಲ್ಲ ಸ್ಕೂಲ್ ಬ್ಯಾಗೆಲ್ಲ ಏನಿತ್ತು ಅದನ್ನು ತಂದು ಆ ತಾಯಿ ಕೈಗೆ ಹಾಕ್ಬಿಟ್ಟು ಅಮ್ಮ ನೀ ತಗೋ ನಾನು ಆಮೇಲೆ ಬರ್ತೀನಿ ಅಂತ ಓಡೋದ್ನಂತೆ ಎ ಸ್ಪೋರ್ಟ್ಸ್ ಹುಡುಗ ಇದ್ದಾನಲ್ಲ ಅವನು ಅಮ್ಮ ನೀ ಬಂದ್ಯಾ ಇವತ್ತು ಬರಬೇಕಾಗಿಲ್ಲ ಬೇರೆ ಪ್ರಾಕ್ಟೀಸ್ ಇತ್ತು ಸರಿ ನಾನು ಬರ್ತೀನಿ ಅಂತ ಅವನು ಹೊರಟೋದ್ನಂತೆ ಈ ಸಾಮಾನ್ಯ ಹುಡುಗ ಇದ್ನಲ್ಲ ಅವನನ್ನಂತೆ ಅವಳೇನು ಮಾಡಿದಾಳ ಪಾಪ ತಾಯಿ ಏನಂದರೆ ಹೆಂಗು ಮನೆಗೆ ಹೋಗಬೇಕಲ್ಲ ಅಂತ ಅಂಗಡಿಗೆ ಹೋಗಿ ತರಕಾರಿಯೆಲ್ಲ ತೊಗೊಂಡು ಒಟ್ಟಿಗೆ ಹೋಗೋಣ ಅಂತ ಬಂದಿದ್ದಾಳಂತೆ ಆ ಮೂರನೇ ಹುಡುಗ ಬಂದ ಅನ್ನಂತೆ ಅಮ್ಮ ಅಷ್ಟೊತ್ತಿಂದ ನೀನು ತರಕಾರಿ ಬ್ಯಾಗೆಲ್ಲ ಹಿಡ್ಕೊಂಡಿದ್ಯಲ್ಲಮ್ಮ ಕೊಡಮ್ಮ ನಾನು ಬ್ಯಾಗ್ ಇಟ್ಕೊಂಡು ಬರ್ತೀನಿ ಅನ್ನಂತೆ ತಮ್ಮ ಲಗೇಜನ್ನು ತಂದೆ ತಾಯಿಗಳಿಗೆ ಟ್ರಾನ್ಸ್ಫರ್ ಮಾಡೋರನ್ನು ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳಲ್ಲ ತಂದೆ ತಾಯಿಗಳ ಲಗೇಜನ್ನು ಯಾರು ಕಮ್ಮಿ ಮಾಡ್ತಾರೆ ಅವರ ಭಾರ ನೋವುಗಳನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರು ನಿಜವಾದ ಸ್ಟೂಡೆಂಟ್ ಅಲ್ವಾ ಅಮ್ಮ ನಿಂಗೇನಮ್ಮ ಕಷ್ಟ ಹೇಳು ನಿಂಗೆ ನಾನು ಏನು ಮಾಡಬೇಕು ಹೇಳು ಅಂತ ಹೇಳಿದ್ರೆ ಅವರು ನಿಜವಾದ ಸ್ಟೂಡೆಂಟ್ ಆಗ್ತಾರೆ ಈ ಭಾವನೆ ಬರಬೇಕಾದ್ರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ದಯೆ ಅನ್ನೋ ಒಂದು ಅಂಶ ಇರಬೇಕು ಅದಿಲ್ಲ ಅದು ಕಲಿಸಿದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಆಗ ಇನ್ನೊಬ್ಬರ ಕಷ್ಟಕ್ಕೆ ಕರಗುವ ಮನಸ್ಸು ಬರುತ್ತೆ ರಾಘವೇಂದ್ರ ಸ್ವಾಮಿಗಳನ್ನೆಲ್ಲ ಯಾಕೆ ಗುರುಗಳು ಅಂತ ಹೇಳ್ತಾರೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ಲರೂ ಮೇಲೂ ದಯೆ ತೋರಿಸುವ ವಿಸ್ತಾರವಾದ ಮನೋಭಾವ ಇರಬೇಕು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವಿಜಯದಾಸರು ತಮ್ಮ ಅನುಯಾಯಿಗಳನ್ನು ಕೂಡಿಕೊಂಡು ಗುಂಪು ಕಟ್ಕೊಂಡು ಹೋಗ್ತಾ ಇದ್ರಂತೆ ಆ ಹೋಗ್ತಾ ಇದ್ದಾಗ ಯಾವುದೋ ಒಂದು ನಾಯಿ ಅವ್ರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆಯಂತೆ ಅವರು ಶಿಷ್ಯರಲ್ಲ ಅಂತಾರೆ ಸ್ವಾಮಿ ಇದೊಂದು ದರಿದ್ರ ಅಸಹ್ಯ ಇದು ನಾವು ಎಲ್ಲಿ ನಮ್ಮ ಹಿಂದೆ ಬರ್ತಾ ಇದೆ ಅಂತಂದ್ರಂತೆ ವಿದೆಯಂತೆ ಹಾಗೆಲ್ಲ ನಿಂದಿಸಬಾರ್ದು ಸುಮ್ಮನಿದ್ದು ಬಿಡಿ ಅಂದ್ರಂತೆ ಅದು ಬರ್ತಾ ಇದೆ ಬರ್ತಾ ಇದೆ ಹಾಗೆ ಬರ್ತಾ ಇದೆ ವಿದೆಯರು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ಆ ಗಯಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಬರ್ತಾ ಇದೆ ಆಮೇಲೆ ವಿಜಯದಾಸರು ಏನು ಮಾಡಿದಂದ್ರೆ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಪಿಂಡ ಪ್ರದಾನವನ್ನೆಲ್ಲ ಮಾಡಿದ್ರಂತೆ ಆಮೇಲೆ ಯಾರೋ ಬಂದು ವಿಜಯದಾಸ ಹತ್ರ ಹೇಳಿದ್ರಂತೆ ಸ್ವಾಮಿ ಸದ್ಯ ಆ ನಾಯಿ ಸತ್ತೋಯ್ತು ನಮ್ಮ ಹಿಂದೆಯೇ ಬರ್ತಾಯಿತ್ತು ಹೋದರೂ ಕೂಡ ನಮಗೆ ಅವಮಾನ ಅಂತಲ್ಲ ಏನಂದರೆ ಅದು ನಮ್ಮ ಜೊತೆ ಇದೆ ಅಂದ್ಬಿಟ್ಟು ಉಳಿದೋರು ನಮ್ಮ ಬಗ್ಗೆ ಏನೋ ತಿಳ್ಕೊಳ್ತಾರಲ್ಲ ಅದೇ ಒಂದು ದೊಡ್ಡ ಅವಮಾನತ್ತರ ಆಗಿತ್ತು ಅಂದ್ರಂತೆ ಅದಕ್ಕೆ ವಿಜಯದಾಸರು ಹೇಳಿದ್ರಂತೆ ಎಲ್ಲ ಯಾರು ನಿಂದಿಸಬಾರದು ಆ ಏನು ನಾಯಿ ಬಂದಿತ್ತು ನಮ್ಮ ಹಿಂದೆ ಬಂದಿತ್ತು ಅದು ಬೇರೆ ಯಾರು ಅಲ್ಲ ಅದು ಯಾರು ಅಂದರೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಏನಂದರೆ ಆ ನನ್ನ ತಂದೆ ಮತ್ತೆ ತಾತನಿಗೆ ಪ್ರಾರಬ್ಧವಶಾತ್ ದುರ್ಗತಿಯಾಗಿತ್ತು ಅದರಿಂದ ನಾಯಿ ಜನ್ಮ ಬಂದಿತ್ತು ನನ್ನ ಮೊಮ್ಮಗ ಉದ್ಧಾರ ಮಾಡ್ತಾನೆ ವಿಷ್ಣುವನ್ನು ನಂಬಿದ ನನ್ನ ಮೊಮ್ಮಗ ಉದ್ಧಾರ ಮಾಡ್ತಾನೆ ಅಂತ ನನ್ನ ಹಿಂದೆ ಆ ನಾಯಿ ರೂಪದಲ್ಲಿ ಬಂತಿದ್ದರು ಅವರ ಅಂತರಂಗದ ಧ್ವನಿ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ಗೈಯಲ್ಲಿ ನಾನು ಪಿಂಡ ಪ್ರದಾನ ಮಾಡಿದೆ ಈಗ ಅವರಿಗೆ ಸದ್ಗತಿಯಾಯಿತು ಅಂದ್ರಂತೆ ಅದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಕಮಲನಾಭನ ಪದಕ್ಕೆ ಗಯದಲ್ಲಿ ಪಿಂಡವನು ಅಮಲ ಮನದಿಂದಲಿ ಹಾಕಲಾಗಿ ಮಮ ಪಿತಾ ಪಿತಾಮಹನು ನಾಯಾಗಿ ಜನಿಸಿರಲು ಕ್ರಮದಿಂದ ಉದ್ಧಾರ ಮಾಡಿದ ಕಾರಣದಿಂದ ಅಂತ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಅವರ ಕೀರ್ತನೆಗಳಲ್ಲಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಹುಟ್ಟಿದ ಮಗುವಿನ ನಾಮಕರಣಕ್ಕೆ ತುಂಬ ಜನ ಬರ್ತಾರೆ ಆ ಮಗು ಆಡಿಸ್ತಾ ಇರುತ್ತೆ ಉಳಿದೋರು ಆಡಿಸ್ತಾ ಇದೆ ಮಗು ಆರೋಗ್ಯವಾಗಿದೆ ಆರೋಗ್ಯವಾಗಿದೆ ಅಂತ ತಿಳ್ಕೊಳ್ತಾರೆ ವೇದವ್ಯಾಸರು ಪುರಾಣದಲ್ಲಿ ಹೇಳ್ತಾರೆ ಏನಂದರೆ ಅದು ಯಾಕೆ ಆಡಿಸ್ತಾ ಇದೆ ಅಂದರೆ ಡಾಕ್ಟ್ರ್ ಕೇಳಿದ್ರೆ ಅದು ಹಾಗೆ ಅಂತ ಅಷ್ಟೇ ಹೇಳ್ತಾರೆ ಅದಕ್ಕಿಂತ ಹೆಚ್ಚ ಏನು ಹೇಳೋಕ್ಕಾಗಲ್ಲ ಆದರೆ ವೇದವ್ಯಾಸರು ಹೇಳ್ತಾರೆ ಮಗು ಯಾಕೆ ಆಡಿಸ್ತಾ ಇದೆ ಅಂದರೆ ಅವರ ಹಿರಿಯರು ಏನು ಮಾಡ್ತಿದ್ದಾರೆ ಅಂದರೆ ಆ ಬೇರೆ ಲೋಕದಲ್ಲಿ ಕುಣಿತಾ ಇದ್ದಾರಂತೆ ಒಬ್ಬ ಮೊಮ್ಮಗ ಹುಟ್ಟಿದಾನೆ ಅವನೇನೋ ಉದ್ಧಾರ ಮಾಡ್ತಾನೆ ಏನೋ ಸಂಗೀತ ಕಳೆದು ದೇವರ ನಾಮ ಹೇಳಿ ಹತ್ತು ಜನರಿಗೆ ಒಳ್ಳೇದು ಮಾಡ್ತಾನೆ ಅಥವಾ ಏನೋ ಸಮಾಜ ಸೇವೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವರು ನೃತ್ಯಂತಿ ಪ್ರಪಿತಾಮಹ ಅವರೆಲ್ಲರೂ ಕೂಡ ಕುಣಿದು ಕುಣಿದು ಕುಪ್ಪಳಿಸ್ತಾರಂತೆ ಆ ಅದು ಪಾಸಾನಾಗಿ ತೊಟ್ಲಲ್ಲಿರೋ ಮಗು ಕೈಕಾಲು ಆಡಿಸತ್ತಂತೆ ಅದು ಆ ವೈಬ್ರೇಷನ್ ಅಂತ ಹೇಳ್ತಾರಲ್ಲ ಅದರಿಂದ ಏನಾಗುತ್ತೆ ಆ ಮಗು ತೊಟ್ಟಲಲ್ಲಿ ಕುಣಿದು ಕುಣಿದು ಆ ಕೈಕಾಲುಗಳನ್ನೆಲ್ಲ ಆಡಿಸತ್ತಂತೆ ಇದ್ದಕ್ಕಿದ್ದಾಗೆ ಮಗು ನಗುತ್ತೆ ಇದ್ದಕ್ಕಿದ್ದಾಗೆ ಮಗು ಅಳುತ್ತೆ ಯಾಕೆ ಅಳುತ್ತೆ ಅಂದರೆ ಅವ್ರು ಅಂದ್ಕೊಂಡ್ರಂತೆ ಮೊದಲನೇ ಮೊಮ್ಮಗ ಹುಟ್ಟಿದಾಗಲೂ ಅಂದ್ಕೊಂಡಿದ್ದೆ ಏನೋ ಮಾಡ್ತಾನೆ ಏನೋ ಮಾಡ್ತಾನೆ ಅಂತ ಅವ್ನು ಟಿ ವಿ ಸೀರಿಯಲ್ ನೋಡ್ತಾ ಕೂತಿದ್ದಾನೆ ಎಲ್ಲ ಉದ್ಧಾರ ಮಾಡ್ತಾನೆ ಯಾರು ಉದ್ಧಾರ ಮಾಡಲ್ಲ ಅಂತ ಹಿರಿಯರು ಅಳ್ತಾರಂತೆ ಅದಕ್ಕೆ ಮಗು ಅಳುತ್ತಂತೆ ನೋಡಿ ಮಗು ಅಳೋದ್ರಿಂದ ದೊಡ್ಡವರ ಆಶಾಭಾವನೆ ಇದೆ ಮಗು ಏನು ಅಳೋದ್ರಿಂದ ಅವರು ನಿರಾಶೆ ಯಾರೂ ಉದ್ಧಾರ ಮಾಡಲ್ಲ ಅನ್ನೋ ಭಾವನೆ ನಗೋದ್ರಿಂದ ದೊಡ್ಡವರ ಆಶೋತ್ತರ ಇರ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟೋ ಸತಿ ಮುತ್ತಾತನ ಹೆಸರನ್ನು ಮೊಮ್ಮಗಂಗೆಲ್ಲ ಇಡ್ತಾರೆ ಅವ್ರು ಕೊಂಡಿದ್ದೇನೂ ಮಾಡೋಕ್ಕಾಗಿಲ್ಲ ನೀನಾದರೂ ಮಾಡಪ್ಪ ನೀನಾದರೂ ಅವರನ್ನು ಸರಿ ತರಪ್ಪ ಅಂತ ಇವನು ಅವರೇ ಏನೂ ಮಾಡೋಕ್ಕಾಗಿಲ್ಲ ನಾನು ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಅಂದರೆ ನನ್ನ ಹೆಸರನ್ನೇ ಇಡ್ತೀನಿ ಅಂತಾನಷ್ಟೆ ಅದು ಪಾಸಾನ ಆದರೆ ಪ್ರಯೋಜನ ಇಲ್ಲ ಏನು ಮಾಡಬೇಕು ಆ ಜವಾಬ್ದಾರಿಯನ್ನು ಹೊತ್ತು ಮಾಡಬೇಕು ವಿಜಯದಾಸರು ಹೇಳ್ತಾರೆ ಯಾರ್ಯಾರೋ ನಾಯಿ ಜನ್ಮ ಏನು ಪಡೆದಿರ್ತಾರೆ ಏನೇನು ಕಷ್ಟದಲ್ಲಿರ್ತಾರೆ ಅವ್ರನ್ನೆಲ್ಲ ಉದ್ಧಾರ ಮಾಡೋ ಜವಾಬ್ದಾರಿ ಏನಿದೆ ಅದು ಇರ್ತಕ್ಕಂಥದ್ದಾಗಿದೆ ಅಂದರೆ ಎಲ್ಲರ ಮೇಲೂ ದಯೆ ತೋರಿಸಿ ಆದ್ದರಿಂದ ಏನಾಗತ್ತೆ ಅಂದರೆ ಭಗವಂತ ಪ್ರೀತನಾಗ್ತಾನೆ ಅನ್ನೋ ತತ್ವವನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಅನೇಕ ಮಹಿಮೆಗಳನ್ನು ನಾವು ನೋಡ್ತಕ್ಕಂಥವ್ರು ಆಗ್ತೇವೆ ಒಂದು ಸಾತಿ ನಾವಂತಹ ಈಗ ಅಂಥ ಸಾಧಕರೆಲ್ಲ ಈಗ ಕಳ್ಕೊಂಡ್ಬಿಟ್ಟಿದ್ದೇವೆ ಬರೀ ಏನೆಂದರೆ ಯಾವ ಥರ ಜನಗಳು ಸಿಕ್ಕಿದ್ದಾರೆ ಈಗ ಪ್ಲ್ಯಾಟ್ಫಾರಮ್ ಹೀರೋ ಝೀರೋ ಬರೀ ಅಲ್ಲಿ ತುಂಬ ಮಾತುಗಳನ್ನು ಆಡ್ತಾರೆ ಅನುಷ್ಠಾನ ಇಟ್ಕೊಂಡಿರೋದು ಆ ಮಾರ್ಗದಲ್ಲಿ ಮುಂದುವರಿಯೋದು ಹತ್ತು ಜನರಿಗೆ ಉಪಕಾರ ಮಾಡೋದು ಅನ್ನೋದೆಲ್ಲ ಕಣ್ಮರೆ ಆಗ್ತಾ ಇದೆ ಆದರೆ ನಾವು ಅದನ್ನು ಕಳ್ಕೊಳ್ಬೇಕಾಗಿಲ್ಲ ಯಾಕಂದರೆ ಆಶಾ ಚಕ್ರ ಚಕ್ರ ಹೇಗೆ ತಿರುಗುತ್ತಾ ಇರತಕ್ಕಂಥದ್ದಾಗತ್ತೋ ಹಾಗೆ ಪುನಃ ಅಂತ ಕಾಲ ಬರುತ್ತೆ ಅದನ್ನು ಯಾರೋ ತರ್ತಾರೆ ಎನ್ನಬಾರ್ದು ನಾವೇ ತರಲಿಕ್ಕೆ ಮುಂದುವರಿಯಬೇಕು ಏನಾಯಿತು ಅಂದರೆ ಆ ಚೀಕಲ ಪರವಿಯಲ್ಲಿ ಆ ವಿಜಯದಾಸರು ಧ್ಯಾನಾಸಕ್ತರಾಗಿರ್ತಕ್ಕಂಥವರಾಗಿದ್ದರು ಅದು ಆಷಾಢ ಮಾಸದ ಸಂದರ್ಭ ಅನೇಕ ಜನ ವಿಜಯದಾಸ ಹತ್ರ ಹೋಗಿ ಕೇಳಿದ್ರಂತೆ ನಾವೆಲ್ಲ ಪಂಡ್ರಾಪುರಕ್ಕೆ ಹೋಗಿ ವಿಠ್ಠಲನ ದರ್ಶನ ಮಾಡ್ಕೊಂಡು ಬರ್ತೇವೆ ಅಂತ ಆಯಿತು ಮಾಡ್ಕೊಂಡು ಬನ್ನಿ ಅಂದ್ರಂತೆ ತುಂಬ ಜನ ವಿಜಯದಾಸರ ಅನುಮತಿ ತೆಗೆದುಕೊಂಡು ಆ ವಿಠಲನ ದಿವ್ಯ ದರ್ಶನ ಆ ಭವ್ಯವಾದ ಉತ್ಸವ ಅದೆಲ್ಲ ನೋಡೋಕ್ಕೆ ಹೋದ್ರಂತೆ ವಿಜಯದಾಸರನ್ನು ನಂಬಿದ್ದ ಒಂದು ಐವತ್ತು ಅರವತ್ತು ಜನ ಅಲ್ಲೇ ಇರ್ತಕ್ಕಂಥವರಾಗಿದ್ದರಂತೆ ದಾಸರ ಜೊತೆ ಮಾತಾಡ್ತಾ ಮಾತಾಡ್ತಾ ಸ್ವಾಮಿ ಇವತ್ತು ಆಷಾಢ ಶುದ್ಧ ಏಕಾದಶಿ ಕೆಲವರಿಗೇನೋ ಅನುಕೂಲ ಆಗಿ ವಿಠ್ಠಲನ್ನ ದರ್ಶನ ಮಾಡೋಕ್ಕೆ ಅನುಕೂಲ ಆಯಿತು ನಾವು ವಿಠ್ಠಲನ್ನು ನೋಡಿದರೆ ಚೆನ್ನಾಗಿತ್ತು ಅಂತ ವಿಜಯದಾಸರ ಶಿಷ್ಯರು ಅಂದರಂತೆ ಜೀವನದಲ್ಲಿ ಯಾರಾದರೂ ಒಳ್ಳೆ ಆಸೆ ಇಟ್ಕೊಂಡಿದ್ರೆ ಅದನ್ನು ದೇವರು ಖಂಡಿತ ನೆರವೇರಿಸ್ತಾರೆ ತುಂಬ ಮತಗಳಿವೆ ಹಿಂದೂಯಿಸಮ್ ಜೈನಿಸಮ್ ಬುದ್ಧಿಸಮ್ ಜೋರಾಷ್ಟ್ರಾಯಿಸಮ್ ಅಂತ ಎಲ್ಲ ಇಸಮ್ ಇದೆ ಆ ಎಲ್ಲ ಇಸಮ್ಗಿಂತ ದೊಡ್ಡದಾಗಿರೋದು ಎಂಥೂಸಿಯಾಸಮ್ ಅಲ್ವಾ ಉತ್ಸಾಹ ಇದ್ರೆ ಮಾತ್ರ ಎಲ್ಲ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದಾಗತ್ತೆ ಏನು ಅವ್ರು ಹೇಳಿದರು ನಾವು ಪಾಂಡುರಂಗ ನೋಡ್ಬೋದಾಗಿತ್ತು ಹೋಗಿದ್ರೆ ಅಂತಂದ್ರಂತೆ ವಿಜಯದಾಸರು ಹೇಳ್ತಾರೆ ಅಷ್ಟಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಿಮಗೆ ವಿಠ್ಠಲ ನೋಡಬೇಕು ಅಂತ ಆಸೆ ತಾನೆ ಸರಿ ಹಾಗಾದರೆ ಎಲ್ಲರೂ ಕೂಡ ತಲೆ ಮೇಲೆ ಮುಸುಕು ಹಾಕಿಕೊಳ್ಳಿ ಅಂದ್ರಂತೆ ಮಾಸ್ಕ್ ಅಂತ ಹೇಳಿಲ್ಲ ತಲೆ ಮೇಲೆ ಮುಸುಕು ಹಾಕಿಕೊಳ್ಳಿ ಅಂದ್ರಂತೆ ಎಲ್ಲರೂ ಕೂಡ ಮುಸುಕು ಹಾಕ್ಕೊಂಡ್ರಂತೆ ಮುಸುಕು ಹಾಕಿಕೊಂಡ್ರೆ ಅವರೆಲ್ರಿಗೂ ಕೂಡ ಪಂಡರಾಪುರದ ವಿಠ್ಠಲನ ದಿವ್ಯ ದರ್ಶನ ಏನಿದೆ ಅದಾಯ್ತಂತೆ ಅಂದರೆ ಯಾ ಅವ್ರನ್ನೆಲ್ಲರನ್ನೂ ಕೂಡ ಆ ವಿಠನ ದಿವ್ಯವಾದ ದರ್ಶನ ಏನಿದೆ ಅದನ್ನು ಮಾಡಿಸ್ತಾ ಇರತಕ್ಕಂಥವ್ರು ಆಗಿದ್ದಾರೆ ಆಮೇಲೆ ವಿಜಯದಾಸರಂದನಂತೆ ಮುಸುಕು ತೆಗೆಯಿರಿ ಎಂದನಂತೆ ಮುಸುಕು ತೆಗೆದರಂತೆ ಆ ತೆಗೆದಾಗ ಏನಂದ್ರೆ ಎದುರುಗಡೆ ವಿಜಯದಾಸರು ಕಾಣಿಸ್ತಾ ಇದ್ದಾರಂತೆ ಅಂದರೆ ಎಂಥ ಈಗ ಒಬ್ರಿಗೆ ಇಬ್ಬರಿಗೆ ಅಂದರೆ ಏನೋ ಮ್ಯಾಜಿಕ್ ಮಾಡಿದ್ರು ಅಂತಾನೋ ಅವರೇನೋ ಹೇಳಿದ್ರು ಅಂತಾನೋ ತಿಳ್ಕೊಳ್ಬೋದು ಆ ಥರ ಅಲ್ಲ ತಮ್ಮ ಯೋಗ ಶಕ್ತಿಯಿಂದ ಏನು ಮಾಡಿದ್ದಾರೆ ಆ ದೂರದರ್ಶನ ಅಂದರೆ ಅದು ಕೃಷ್ಣ ಪರಮಾತ್ಮ ಭಗವದ್ಗೀಯತೆ ಭಾಗವತದಲ್ಲಿ ಹೇಳ್ತಾನೆ ಉದ್ದವರೊಂದಿಗೆ ದೂರದಲ್ಲಿದ್ದನ್ನು ಕಾಣುವ ಶಕ್ತಿ ಅಂತ ಅದನ್ನು ತಾವು ಪಡ್ಕೊಳ್ಬೋದು ಇನ್ನೊಬ್ಬರಿಗೆ ತೋರಿಸೋದು ಕಷ್ಟ ಅಲ್ವಾ ಈಗ ನಾವು ಬೇಕಾದ ಸಂಗೀತ ಹೇಳು ಅಂದರೆ ಹೇಳ್ಬೋದು ಇವು ನನ್ನ ಸಂಗೀತ ಹೇಳೋವನ್ನಾಗಿ ಮಾಡಿ ಅಂದರೆ ಹತ್ತು ವರ್ಷ ನೋಡಿಬಿಟ್ಟು ಹೇಳ್ತೀನಿ ಅನ್ಬೇಕಾಗತ್ತೆ ಅಲ್ವಾ ಪ್ರಾಕ್ಟೀಸ್ ಆದರೂ ಕೂಡ ಸಿದ್ಧಿ ಆಗಬೇಕು ಅಂತಿಲ್ಲ ಅಂಥದ್ರಲ್ಲಿ ಅವೆಲ್ಲರಿಗೂ ಕೂಡ ಆ ವಿಠ್ಠಲನ ದರ್ಶನವನ್ನು ಮಾಡಿಸ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ ಆಗ ಅವರುಗಳೆಲ್ಲರೂ ಕೂಡ ಅದನ್ನು ನೋಡಿ ಆ ಸಂತೋಷವನ್ನು ಪಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ವಿಜಯದಾಸರು ಜಗತ್ತಿಗೆ ಹೇಳ್ತಾ ಮುಸುಕ ಹಾಕ್ಕೊಳ್ಳಿ ಮುಸುಕ್ ತೆಗೀರಿ ಭಗವಂತನ ದರ್ಶನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಹೇಳೋದೇನೆಂದರೆ ಭವಿಷ್ಯ ಎಲ್ಲ ನಿಮ್ಮ ಕೈಲಿದೆ ಆಯಸ್ ಇದೆಯೋ ಇಲ್ವೋ ಆರೋಗ್ಯ ಇದೆಯೋ ಇಲ್ವೋ ಇದೆಯೋ ಇಲ್ವೋ ಇದೆಲ್ಲ ನಿಮ್ಮ ಕೈಲಿದೆ ಅಂತ ಹೇಳ್ತಾರೆ ಆ ಗೆರೆ ನೋಡಿಬಿಟ್ಟು ಆಯಸ್ ಎಷ್ಟಿದೆ ಎಷ್ಟಿದೆ ವಿದ್ಯೆ ಎಷ್ಟಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಇರೋದು ನಿಮ್ಮ ಕೈಲಿ ಕೈಯಲ್ಲಿರೋ ಗೆರೆಯಲ್ಲ ಅದು ನಿಮ್ಮ ಕೈಲಿ ಅಂದರೆ ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಪ್ರಯತ್ನ ಪಡೆದೇ ಇದ್ದರೆ ಆಗಲ್ಲ ಅಂತ ಎರಡೂ ಸತ್ಯ ಆದ್ದರಿಂದ ನಮ್ಮ ಕೈಯಲ್ಲಿ ನಾವು ಪ್ರಯತ್ನ ಪಟ್ಟು ಅದನ್ನು ಅಣಿಗೊಳಿಸಿದ್ರೆ ಅದು ಸಾಧ್ಯ ಅಂದರೆ ಮುಸುಕ ಹಾಕ್ಕೊಳ್ಳೋದು ಮುಸುಕ್ ತೆಗೆಯೋದು ನಮ್ಮ ಕೈಲಿದೆ ಅಲ್ವಾ ಒಳಗಡೆ ಏನು ಅಜ್ಞಾನ ಇದೆ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಥವಾ ಏನು ಬೇಡ ಇಷ್ಟು ಈಗಲೇ ಒಂದು ಐವತ್ತರವತ್ತು ವರ್ಷ ಆಯಿತು ಈಗಲೇ ಏನು ಕಲಿಯಲಿಲ್ಲ ಇನ್ನು ಮುಂದೆ ಏನು ಕಲಿಯೋಕ್ಕಾಗತ್ತೆ ಏನು ಬೇಡ ಬಿಡು ಅಂತ ನಾವೇ ಮುಸುಕು ಹಾಕ್ಕೊಳ್ಳಬಹುದು ಈ ಮನುಷ್ಯನದಲ್ಲೇ ಕಲಿಯದೇ ಇದ್ರೆ ಇದ್ದರೆ ಮುಂದೆಲಿ ಕಲಿಯೋಕ್ಕಾಗತ್ತೆ ಅಂತದನ್ನು ತೆಗೆದುಕೊಳ್ಳೂಬಹುದು ಆದರೆ ಇದನ್ನು ನಾವು ಸ್ವತಃ ಮಾಡೋಕ್ಕಾಗಲ್ಲ ಅಲ್ವಾ ಹೊಟ್ಟೆ ಏನೋ ದುರ್ಮಾಂಸ ಬೆಳೆದಿದೆ ಅಂದರೆ ನಾವೇ ಅದನ್ನು ತೆಕ್ಕೊಳಕ್ಕಾಗಲ್ಲ ಅದಕ್ಕೊಬ್ಬ ಸರ್ಜನ್ ಬರಬೇಕು ಸರ್ಜನ್ ಬಂದು ಆಪ್ರೇಷನ್ ಮಾಡಿದ್ರೆ ಹೊಟ್ಟೆ ಒಳಗಡೆ ದುರ್ಮಾಂಸ ತೆರೀಬೋದು ನಿನಗಿರೋ ಅಜ್ಞಾನ ಕಳೀಬೇಕಾದ್ರೆ ಒಬ್ಬ ಗುರುವನ್ನು ಅಪ್ರೋಚ್ ಮಾಡು ಒಳ್ಳೆ ಗುರು ಆಗಿರಬೇಕು ಅವನು ಆ ಒಳ್ಳೆ ಗುರು ಆಗಿದ್ದರೆ ನೀನು ಅವನನ್ನು ಅಪ್ರೋಚ್ ಮಾಡಿದ್ರೆ ಅವನೇನು ಮಾಡ್ತಾನೆ ನಿನಗಿರುವ ಅಜ್ಞಾನವನ್ನು ಅವನು ಕಳೀತಾನೆ ಆಗ ಯಾವ್ಯಾವುದೋ ದರ್ಶನ ಆಗತ್ತೆ ಅದು ಎಲ್ಲವನ್ನೂ ಮೀರಿ ಭಗವಂತನ ದರ್ಶನವೂ ಕೂಡ ಒಬ್ಬ ಒಳ್ಳೆಯ ಗುರು ಏನು ಮಾಡ್ತಾನೆ ಅವನು ಮಾಡಿಸಬಲ್ಲ ಅಂತ ವಿಜಯದಾಸರು ಇದನ್ನು ಆ ಜಗತ್ತಿಗೆ ತಿಳಿಸಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಮತ್ತೆ ಒಮ್ಮೆ ತಿರುಪತಿಯ ವೆಂಕಟೇಶನನ್ನು ದರ್ಶನ ಮಾಡಿಕೊಂಡು ಅಹೋಬಳದ ನರಸಿಂಹನನ್ನ ದರ್ಶನ ಮಾಡಿಕೊಂಡು ಆ ವಿಜಯದಾಸರು ಆ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ರಂತೆ ಆ ದರ್ಶನಕ್ಕೇಂತ ದಾರಿಯಲ್ಲಿ ಹೋಗ್ತಾ ಇರುವಾಗ ದೊಡ್ಡ ಹುಲಿ ಮೈ ಮೇಲೆ ಎರಗುವ ಆ ಸ್ಥಿತಿಯಲ್ಲಿ ಅದು ಸನ್ನದ್ಧವಾಗಿತ್ತಂತೆ ಶಿಷ್ಯರಿಗೆಲ್ಲ ಗಾಬರಿ ಆಯಿತು ಏನು ಮಾಡೋದು ಏನು ಮಾಡೋದು ಶಿಷ್ಯರಿಗೆಲ್ಲ ಗಾಬರಿ ಆಯಿತಂತೆ ಅವರು ವಿಜಯದಾಸರ ಬಳಿಯಲ್ಲಿ ಹೇಳದ್ರಂತೆ ಆಗ ವಿಜಯದಾಸರಂದ್ರಂತೆ ನಮಗಂತಹ ನಂಬಿಕೆ ಇಲ್ಲ ಏನೋ ಒಂದು ಹೇಳ್ತೀವಿ ದೇವರ ಸ್ತೋತ್ರ ಹೇಳಿದ್ರೆ ಒಳ್ಳೆಯದಾಗತ್ತೆ ಬಿಡು ಅಂತ ಹೇಳ್ತೀನಿ ಆದರೆ ನಮಗೇ ನಂಬಿಕೆ ಇಲ್ಲದೆ ಇದ್ದರೆ ಇನ್ನೊಬ್ಬರಿಗೆ ನಂಬಿಕೆ ಹೇಗೆ ಬರುತ್ತೆ ಯಾರಿಗೋ ಕಷ್ಟ ಇದೆ ದೇವಸ್ಥಾನಕ್ಕೆ ಹೋಗಿ ದೇವರ ಅರ್ಚಕರ ಹತ್ರ ಹೇಳ್ತಾನೆ ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ದೇವರತ್ರ ಹತ್ರ ಬಂದು ದರ್ಶನ ಇದ್ದೀನಿ ಏನೋ ಒಂದು ಒಂದು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡೋಣ ಅಂತಿದ್ದೀನಿ ಅಂತಾನೆ ಅವನು ಮಾಡಿ ಒಳ್ಳೆಯದಾಗತ್ತೆ ಅಂದರೆ ಪರವಾಗಿಲ್ಲ ಅದು ಮಂಗಳಾರತಿ ಮಾಡಿಸ್ತೀರಾ ಮಾಡಿಸಿ ವಾಸಿ ಆಗುತ್ತಾ ಅಂದರೆ ವಾಸಿ ಆಗತ್ತೋ ಇಲ್ವೋ ಯಾರಿಗೆ ಗೊತ್ತು ಅಂದರೆ ಅವನಿಗೇ ಅವನು ಅರ್ಚನೆ ಮಾಡೋ ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಅವನನ್ನು ನಂಬಿದ ಉಳಿದವ್ರಿಗೆ ಏನು ನಂಬಿಕೆ ಬರುತ್ತೆ ವಿಜಯದಾಸ್ ಹೇಳ್ತಾರೆ ನೀನು ಯೋಚನೆ ಮಾಡಬೇಡ ಆಪತ್ತನ್ನು ಕಳೆಯುವನು ನರಸಿಂಹ ನಾನು ನರಸಿಂಹದೇವರ ಸುಳಾದಿ ಹೇಳ್ತೇನೆ ಭಗವಂತ ಪರಿಹಾರ ಮಾಡ್ತಾನೆ ಅಂತ ಒಂದು ಅಚಲವಾದ ನಂಬಿಕೆ ಹೀಗಾಗಿ ಅವರು ಆ ಸ್ತೋತ್ರವನ್ನು ಮಾ ಹೇಳ್ತಾ ಆದರಂತೆ ಆಗ ಏನಾಯ್ತಂದರೆ ಆ ಹುಲಿಗೆ ಆ ಮುಂದೆ ಸಾಗುವ ಶಕ್ತಿ ಬರಲಿಲ್ಲವಂತೆ ಅದು ಅಲ್ಲೇ ಇರ್ತಕ್ಕಂಥದ್ದಾಯಿತು ಕಡೆಗೆ ಏನಂದರೆ ಆ ಅದು ಮರಣವನ್ನು ಹೊಂದಿರತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಆಮೇಲೆ ವಿಜಯದಾಸರು ಮುಂದುವರೆದ್ರಂತು ಶಿಷ್ಯರು ಹೇಳ್ತಾರೆ ಸ್ವಾಮಿ ಹೀಗೆ ಸದ್ಯ ಅದು ಸತ್ತು ನೆಮ್ಮದಿ ಆಯಿತು ಇಲ್ಲದೆ ನಮ್ಮೆಲ್ಲರೂ ಪ್ರಾಣ ಹೋಗ್ತಾ ಇತ್ತು ಅಂದಾಗ ವಿಜಯದಾಸರು ಹೇಳ್ತಾರಂತೆ ನರಸಿಂಹ ಅಪಮೃತ್ಯು ಪರಿಹಾರಕ ಯಾವತ್ತೂ ಕೂಡ ನಾವು ಅವನ ಸ್ತೋತ್ರವನ್ನು ಮಾಡ್ತಾ ಅವನ ಅನುಗ್ರಹವನ್ನು ಪಡೆಯಬೇಕು ಅನ್ನೋ ಸಂದೇಶವನ್ನು ತಿಳಿಸಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಆ ಮಹಿಮೆಯನ್ನು ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ ಮತ್ತು ಇನ್ನೊಂದು ಯಾರು ಹೇಳ್ತಾ ಇದ್ದರು ನಾನು ಹರಿದಾಸ ವೃತ್ತಿಗೆ ಇಳಿದಿದ್ದೀನಿ ಅವ್ರಿ ಮನೆಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಹತ್ತು ವರ್ಷ ಆದಮೇಲೆ ನನಗೆ ಒಂದೊಳ್ಳೆ ಭಿಕ್ಷೆ ಬೇಡ ಯೋಗ್ಯತೆ ಬಂದಿದೆ ಅಂದ್ರಂತ ಅದಕ್ಕೆ ಪಕ್ಕದವ್ರಂದರು ಭಿಕ್ಷೆ ಬೇಡಕ್ಕೆ ಏನು ಯೋಗ್ಯತೆ ಬೇಕು ಏನೂ ಇಲ್ಲ ಏನೂ ಇಲ್ಲ ಅಂತ ಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದ್ದರೆ ಮರ್ಯಾದೆ ಬಿಟ್ಟು ಕೇಳ್ತಾ ಇದ್ದರೆ ಆಯಿತು ಅದಕ್ಕೇನು ಯೋಗ್ಯತೆ ಬೇಕು ಅನ್ನುವಾಗ ಇಲ್ಲ ಹತ್ತು ವರ್ಷ ಆದಮೇಲೆ ನಾನು ಸರಿಯಾಗಿರ್ತಕ್ಕಂಥ ಒಂದು ಆ ಭಿಕ್ಷೆ ಬೇಡ ಯೋಗ್ಯತೆಯನ್ನು ಪಡೆದಿದ್ದೀನಿ ಅಂದ್ರಂತೆ ಯಾರೋ ಕೇಳಿದ್ರು ಅದೇನು ಯೋಗ್ಯತೆ ಪಡೆಯೋದು ಅಂದ್ರೆ ನೀನು ಸರ್ಟಿಫಿಕೇಟ್ ಕೊಡ್ತಾರಾ ಅಂದ್ರಂತೆ ಅದಕ್ಕೆ ಇನ್ನೊಬ್ಬರಂದ್ರು ಹಾಗಲ್ಲ ಕೆಲವರು ಹಾಕ್ತಾರೆ ಕೆಲವರು ಭಿಕ್ಷೆ ಹಾಕ್ತಾರೆ ತಗೊಳ್ತೀವಿ ಇನ್ನು ಕೆಲವರು ಭಿಕ್ಷೆ ಹಾಕಲ್ಲ ಪರವಾಗಿಲ್ಲ ಇನ್ನು ಕೆಲವರು ಆಗಿದೆ ದಾಡಿಯಾಗಿದೆ ಯಾಕೆ ಭಿಕ್ಷೆ ಭಿಕ್ಷೆ ಬೇಡಕ್ಕೆ ಬಂದು ಕಷ್ಟಪಡ್ಕೊಂಡು ದುಡಿಬಾರ್ದ ಮೈ ಗುಟ್ಮುಟ್ಟಾಗಿಲ್ವಾ ನಿಮ್ಮಂಥ ಸೋಮಾರಿಗಳಿರೋದ್ರಿಂದ ದೇಶ ಹಾಳಾಗೋದು ಅಂತಂತಾರೆ ಯಾರೂ ಭಿಕ್ಷೆ ಹಾಕಲಿಲ್ಲ ಭಿಕ್ಷೆ ಹಾಕಲಿಲ್ಲ ಆದ್ದರಿಂದ ಏನಂದರೆ ಅಂತ ಅನ್ಸತ್ತೆ ಕೈಲಿಟ್ಕೊಂಡು ತಿಂತಾ ಇದ್ದರೂ ನೀ ಹಾಕ್ತಾ ಇಲ್ವಲ್ಲ ಹೋಗು ಅಂತ ಅನ್ಸತ್ತೆ ಎರಡು ವರ್ಷ ಆದಮೇಲೆ ಅವನೇ ಭಿಕ್ಷೆ ಹಾಕ್ತಾನೆ ಹಾಳಾಗೋಗು ಅಂದಿದ್ದನ್ನು ವಾಪಸ್ ತೊಗೊಳಕ್ಕಾಗತ್ತಾ ಇವನು ಬಾಯಿಂದ ಹಾಳಾಗೋಗು ಅಂತಂದರೆ ವಾಪಸ್ ತಗೊಳಕ್ಕಾಗತ್ತಾ ವಾಪಸ್ ತೊಗೊಳಕ್ಕಾಗಲ್ಲ ಹಾಗಾದರೆ ಯಾರು ಭಿಕ್ಷೆ ಹಾಕಿದ ಇದ್ದಾಗ ಏನು ಅನ್ಬೇಕಂದ್ರೆ ನಿಮಗೂ ದೇವರು ಒಳ್ಳೇದು ಮಾಡಲಿ ಅನ್ಬೇಕು ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಅಪಕಾರ ಮಾಡಿದವನಿಗೂ ಒಳ್ಳೇದಾಗ್ಲಿ ಅಂತ ಹೇಳಬೇಕಾದ್ರೆ ಆ ಮೈಂಡ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಲ್ಲ ಅದಕ್ಕೆ ಮಿನಿಮಮ್ ಒಂದು ಹತ್ತು ವರ್ಷ ಆದರೂ ಬೇಕು ಇಲ್ಲದೆ ಇದ್ರೆ ಯಾರು ಹಾಕಿಲ್ವೋ ಅವ್ರಿಗೆ ಹಾಳಾಗೋಗು ಅಂತ ಹೇಳೋದಾದರೆ ಏನಾಯ್ತಂದರೆ ಮುಂದೆ ಎಲ್ಲರೂ ಹಾಳಾಗೋಗ್ಬಿಟ್ರೆ ನಿಮಗೆ ಭಿಕ್ಷೆ ಹಾಕೋರೇ ಇರಲ್ಲ ಅಲ್ವಾ ಇವನು ಮುಂದಿನ ಐದು ವರ್ಷ ಯೋಚನೆ ಮಾಡಬೇಕಲ್ವಾ ಈಗ ಐವತ್ತು ವರ್ಷದಲ್ಲಿ ಇರೋನು ಮುಂದೆ ಪೆನ್ಷನ್ಗೆ ಏನು ಅಂತ ಯೋಚನೆ ಮಾಡ್ತಾನೂ ಇಲ್ವೋ ಹಾಗೆ ಇವನು ಯೋಚನೆ ಮಾಡಬೇಕಲ್ವಾ ಹಾಗಾದ್ರೆ ಎಲ್ರಿಗೂ ಒಳ್ಳೇದಾಗಲಿ ಭಿಕ್ಷೆ ಹಾಕಿದೋರ್ಗು ಹಾಕದೇ ಇದ್ದವ್ರಿಗೂ ಬೈದೋರ್ಗು ಒಳ್ಳೇದಾಗಲಿ ಅಂತ ಹೇಳಬೇಕಲ್ವಾ ಇದು ಕಲಿಬೇಕಾದ್ರೆ ನನಗೆ ಹತ್ತು ವರ್ಷ ಬೇಕಾಯಿತು ಅಂತ ಹೇಳ್ತಾರೆ ಅಂದರೆ ಇದರ ಅಭಿಪ್ರಾಯ ಏನಂದರೆ ನೀವು ಏನು ಬೇಕಾದರೂ ಆಗ್ಬೋದು ಹರಿದಾಸರಾಗುವುದು ಕಷ್ಟ ಯಾಕಂದರೆ ದೇವರನ್ನು ನಂಬಿರೋದು ಕಮ್ಮಿ ಜನ ಅಲ್ವಾ ಲೋಕವನ್ನು ನಂಬಿರೋರು ತುಂಬ ಜನ ಅದರಿಂದ ಲೋಕದ ದಾರಿಯಲ್ಲಿ ಮುಂದುವರಿಯೋ ಸುಲಭ ಭಗವಂತನನ್ನು ನಂಬಿರೋ ದಾರಿ ಏನಿದೆ ಆ ದಾರಿಯಲ್ಲಿ ಹೋಗೋದು ತುಂಬ ಕಷ್ಟ ಆದ್ದರಿಂದ ಏನಾಯಿತಂದರೆ ಹರಿದಾಸನಾಗುವವರಿಗೆ ಏನಿರಬೇಕು ಅಪಾರವಾದ ಸಹನೆ ಇರಬೇಕು ಜನ ಏನಾದರೂ ಅನ್ನಲಿ ನಾನು ನಂಬಿರೋ ದೇವರನ್ನು ಆ ದೇವರನ್ನ ಅನುಗ್ರಹ ಮಾಡ್ತಾನೆ ನಾನು ಇನ್ನೊಬ್ಬರಿಗೆ ವಂಚನೆ ಮಾಡದೆ ಪ್ರಾಮಾಣಿಕವಾದ ಬದುಕನ್ನು ಬದುಕುತ್ತೇನೆ ಇದಿರಬೇಕು ಇದು ತುಂಬ ಕಷ್ಟ ದೇವರು ಯಾರೊಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ರಂತೆ ಹೃದಯ ರೋಗ ತಜ್ಞರಿದ್ದರಂತೆ ಅವರು ಏನು ಮಾಡಿದ್ದಾರೆ ಅವರ ಕನ್ಸಲ್ಟೇಷನ್ ಆಫೀಸ್ ಏನಿದೆ ಅದನ್ನು ಸೆಕೆಂಡ್ ಫ್ಲೋರ್ಲಿ ಇಟ್ಟಿದಾರಂತೆ ಅಪ್ಪ ಎದೇನೋ ಬರ್ತಾ ಇದೆ ಕಷ್ಟ ಹತ್ಕೊಂಡು ಹೋದ್ರಂತೆ ಹೋಗಿ ಹೇಳಿದ್ರಂತೆ ಏನು ಡಾಕ್ಟ್ರೆ ಎದೆ ನೋವು ಬಂದಿರುತ್ತೆ ಎದೆ ಒತ್ತಾಯ ಇರುತ್ತೆ ಆಫೀಸನ್ನು ಗ್ರೌಂಡ್ ಫ್ಲೋರಲ್ಲಿ ತಾನೇ ತೆಗಿಬೇಕು ಹಾರ್ಟ್ ಪೇಷಂಟ್ಗಳಿಗೆ ಏನು ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಗ್ರೌಂಡ್ ಫ್ಲೋರಲ್ಲಿ ತಾನೆ ತೆಗಿಬೇಕು ಸೆಕೆಂಡ್ ಫ್ಲೋರಲ್ಲಿ ತೆಗೆದ್ರೆ ಇಟ್ಟು ತಾನೇ ಮಾಡಬೇಕು ಅದು ಬಿಟ್ಟುಬಿಟ್ಟು ಮೆಟ್ಲು ಹತ್ಕೊಂಡು ಬರೋ ಹಾಡು ಮಾಡೋದಂದ್ರೆ ಎಷ್ಟು ಕಷ್ಟ ಅಂದ್ರಂತೆ ಅದಕ್ಕೆ ಅವರು ಅಂದ್ರಂತೆ ಡಾಕ್ಟ್ರು ಹೇಳ್ತಾರಂತೆ ಎದೆ ನೋವು ಎದೆ ನೋವು ಅಂತ ಗಾಬರಿ ಪಟ್ಕೊಂಡಿರೋರೇ ತುಂಬ ಜನ ಇರ್ತಾರೆ ನಿಜವಾಗ್ ಅವ್ರಿಗಂಥ ನೋವಿರಲ್ಲ ನಾನು ಎರಡು ಮಹಡಿ ಮೆಟ್ಲು ಹತ್ಕೊಂಡು ಬಂದೆ ಅಂದರೆ ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದಕ್ಕೆ ಏನಂದರೆ ನೀವೇ ಹತ್ಕೊಂಡು ಬರ್ಬೋದು ಅಂತ ತೋರಿಸಕ್ಕೋಸ್ಕರ ನಾನು ಇಟ್ಟಿದ್ದೇನೆ ನೀವು ನನ್ನ ಲೆವೆಲ್ಲಿಗೆ ಬರೋದಾದರೆ ಬನ್ನಿ ನಾನು ನಿಮ್ಮ ಲೆವೆಲ್ಲಿಗೆ ಬಂದು ಇಳಿಯಲ್ಲ ಅಂದ್ರಂತ ಅಂದರೆ ರೋಗಿಗೆ ತುಂಬಬೇಕಾದ್ದು ಆತ್ಮವಿಶ್ವಾಸ ಅದೇನು ತೆತಸ್ಕೋಪ್ ಇಲ್ಲಿಡ್ತಾರೆ ಯಾರೋ ಹೇಳಿದ್ದು ಅದು ನೋಟಿ ಎಣಸತ್ತೋ ಏನು ಅಂತ ನಿಜವಾದ ಎದೆ ಬಡ್ತಾ ಎಣಸತ್ತೋ ಇಲ್ವೋ ಗೊತ್ತಿಲ್ಲ ನೋಟು ಎಣಿಸತ್ತೋ ಏನು ಅದರಿಂದ ಡಾಕ್ಟ್ರು ಫೀಸ್ ಮಾಡ್ತಾರೋ ಏನೋ ಅಂತ ದಾಸನಾದರೆ ಭಗವಂತ ಜೀವನದಲ್ಲಿ ಏನು ಕೊಡ್ತಾನೆ ಅಂದರೆ ತಾಳ್ಮೆ ಕೊಡ್ತಾನಂತ ಅದೇನಾಗಿದೆ ಆ ಗುಡಿಯ ಗೋಪಾಲಕೃಷ್ಣ ಅಂತ ಅವನ ಸನ್ನಿಧಿಗೆ ಅಂತ ಹೋಗ್ತಾ ಇದ್ದಾರೆ ಅಲ್ಲಿ ಹರಿದ್ರಾ ನದಿ ಹರಿದ್ರದಲ್ಲಿ ಸ್ನಾನ ಮಾಡ್ಕೊಂಡಿದ್ದಾರೆ ಸ್ನಾನ ಮಾಡ್ಕೊಂಡು ಕೃಷ್ಣನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ ಅದು ಹೋಗ್ತಾ ಇರಬೇಕಾದ್ರೆ ಆ ಮೆಟ್ಟಲ ಮೇಲೆ ಒಬ್ಬ ನಿಂತಿದ್ದಾನಂತೆ ಬಾಯಿ ತುಂಬ ನೀರು ತುಂಬಿಕೊಂಡು ಆ ಏನು ಮಾಡಿದ್ದಾನೆ ಆ ವಿಜಯದಾಸರ ಮೇಲೆ ಉಗಳಿದಾನಂತೆ ಅವರೊಂದು ತಿಳುವಳಿಕೆಯಲ್ಲ ಜನ ಇರ್ತಾರೆ ಏನು ಮಾಡೋಕ್ಕಾಗತ್ತೆ ಅಂತ ಇನ್ನೊಂದು ಸತಿ ಸ್ನಾನ ಮಾಡ್ಕೊಂಡು ಬಂದರು ಮತ್ತೊಂದು ಸತಿ ಬಾಯಿ ತುಂಬ ನೀರು ತುಂಬಿಕೊಂಡು ಉಗುಳಿದಾನಂತೆ ಹರಿಹರಿದಾಸರ ವ್ರತ ಯಾರನ್ನೂ ನಿಂದಿಸಬಾರದು ಅನ್ನೋ ವ್ರತ ಕಷ್ಟ ಆಮೇಲೆ ಮತ್ತೆ ಹೀಗಾಯ್ತಂತೆ ಅಲ್ಲೇ ಹೇಳ್ತಾರೆ ಹದಿನೇಳು ಸಾತಿ ಬಾಯಿ ತುಂಬ ನೀರು ತುಂಬಿಕೊಂಡು ಏನಂದರೆ ಆ ಬಂದು ಉಗುಳಿದಾನಂತೆ ಅದು ಮೆಟ್ ಮೊದಲನೇ ಮೆಟ್ಲ ಹತ್ತಿರ ಉಗಳ್ಬಿಟ್ರೆ ಇನ್ನೊಂದು ಸತಿ ಮುಳುಕೊಂಡು ಬಂದ್ಬಿಡ್ಬೋದು ಮೇಲ್ಗಡೆ ಮೆಟ್ಲತ್ತಿರ ನಿಂತ್ಕೊಂಡು ಉಗಳಿದ್ರೆ ಅಷ್ಟು ಮೆಟ್ಲು ಇಳಿಬೇಕು ಅಷ್ಟು ಮೆಟ್ಳು ಹತ್ತಬೇಕು ಆದ್ದರಿಂದ ಮತ್ತೆ ಏನು ಮಾಡೋದು ಅಂದರೆ ಉಗಳ್ತಾ ಇದ್ದಾನೆ ಕೆಲವರು ಅಂದ್ಕೊಂಡಿರ್ತಾರೆ ಅತ್ತೆ ಸೊಸೆ ಜಗಳದಲ್ಲಿ ಮಾತಾಡಬಾರ್ದು ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿರ್ತಾರೆ ಸತಿ ಆಸ್ಫೋಟ ಆಗುತ್ತೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಈ ತರ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥವ್ರು ಆಗ್ತಾರೆ ಅತ್ತೆ ಅಂದ್ರೆ ಅತ್ತೇ ಬಿಟ್ಟೆ ಅಂತಿರ್ತಾರೆ ಅಂದ್ರೆ ತಾಳ್ಮೆಗೆ ಒಂದು ಮಿತಿ ಇದೆ ಅಂತ ಹದಿನೇಳು ಸತಿ ಮುಳುಕೊಂಡು ಬಂದಿದ್ದಾರೆ ವಿಜಯದಾಸರು ಮತ್ತೆ ಬಾಯಿ ತುಂಬಾ ನೀರು ತುಂಬಿಕೊಂಡು ಉಗಳ್ತಾ ಇದ್ದಾರಂತೆ ಆಮೇಲೆ ಏ ಯಾಕೆ ಉಗಳತಿ ಅಂತ ಕೇಳಬೇಕು ಅಂತ ಬಾಯಿ ತೆಗೆದ್ರಂತೆ ಆ ಬಾಯಿ ತುಂಬಿಕೊಂಡು ಇವನು ಉಗಳಕೆ ಹೋಗಿದ್ನಲ್ಲ ಆ ಉಗುಳಿದ ನೀರು ವಿಜಯದಾಸರ ಬಾಯಿಯಲ್ಲಿ ಬಂದು ಬಿತ್ತಂತೆ ಎಂಜಲು ಬಿತ್ತಂತೆ ನೋಡಿದ್ರೆ ಕೇಸರಿ ಪಚ್ಚ ವಾಸನೆ ವಾಸನೆಯಂತೆ ಆ ಬಾಯಲ್ಲಿ ತಕ್ಷಣ ಅನ್ನಿಸ್ತಂತೆ ಉಗುಳ್ದೋನು ಯಾವೋನೋ ಅಲ್ಲ ಇವನು ಗೋಪಾಲಕೃಷ್ಣನೇ ಉಗುಳ್ದೋನು ಮಗುವಿನ ರೂಪದಲ್ಲಿ ಬಂದು ಉಗುಳಿದೋನು ಅಂತ ಅನ್ನಿಸ್ತಂತೆ ಪಟ್ಬಿಟ್ರು ಅಂದ್ರಂತೆ ನಾನು ಸೋಮಾರಿ ಒಂದೇ ಸತಿ ಹರಿದ್ರಾ ನದಿ ಸ್ನಾನ ಮಾಡ್ತಾ ಇದ್ದೆ ನೀನು ಹದಿನೇಳು ಸತಿ ಉಗಿದಿಯಲ್ಲ ಹದಿನೇಳು ಸತಿ ಹರಿದ್ರಾ ನದಿಯ ಸ್ನಾನ ಮಾಡುವ ಭಾಗ್ಯ ಬಂತಲ್ಲ ನನ್ನ ಜೀವನ ಧನ್ಯ ಆಯಿತು ಅಂದ್ಬಿಟ್ಟು ಆ ಗೋಪಾಲಕೃಷ್ಣ ಹತ್ರ ಹೇಳ್ತಾರೆ ಮಾತನ್ನಾಡೈ ಮನ್ನಾರಿ ಕೃಷ್ಣ ಮಾತನ್ನಾಡೈ ನೀ ಯಾಕೆ ಹಾಗೆ ಬಂದು ಚೆಕ್ ಮಾಡಿದಿ ನನ್ನ ಜೊತೆ ಮಾತಾಡು ನನ್ನ ಜೊತೆ ಮಾತಾಡು ಅಂತ ಹೇಳಿ ಅಲ್ಲೇ ಆ ಭಗವಂತನ ಕೀರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ ಆಗ್ತಾರೆ ಅಂದರೆ ದೇವರು ಯಾರಿಗೆ ಒಲಿತಾನೆ ಅಂದರೆ ಯಾರಿಗೆ ತಾಳ್ಮೆ ಇರುತ್ತೋ ಆ ರಾಗ ದ್ವೇಷಗಳನ್ನು ತಾಳಿಕೊಳ್ಳುವ ಒಂದು ಸ್ವಭಾವ ಇರುತ್ತೋ ನಡೆಯೋದೆಲ್ಲವೂ ಭಗವಂತನ ಪ್ರೇರಣೆ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಭಗವಂತ ಒಲಿಯಿತಾನೆ ಜೀವನದಲ್ಲಿ ಏನಿರಲಿ ಅಂದರೆ ತಾಳ್ಮೆ ಇರಲಿ ಮಾತನ್ನಾಡೈ ಮನ್ನಾರಿ ಕೃಷ್ಣ ಮಾತನ್ನಾಡೈ ದಾತನು ನೀನೆಂದು ಬಯಸಿ ಬಂದು ಬಂದೇನು ಮಾತನ್ನಾಡೈ ಅಂತ ಹೇಳಿ ಆ ಸ್ತೋತ್ರವನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಅನೇಕ ಮಹಿಮೆಗಳನ್ನು ನಾವು ನೋಡ್ತಾ ಇರತಕ್ಕಂಥವರಾಗಿದ್ದೇವೆ ಮತ್ತೆ ಇನ್ನು ಕೆಲವು ಆ ಭಗವಂತನ ನಾಮಗಳಲ್ಲಿ ಆ ಪ್ರಾಸಗಳನ್ನು ಬಳಸಿ ವಿಶೇಷವಾದ ರೀತಿಯಲ್ಲಿ ಹೇಳ್ತಾರೆ ಹೇಳೋದು ಏನಂದರೆ ಪ್ರಾಸವಿಲ್ಲದ ಮಾತು ತಾಸು ಆಡಿದರೂ ತ್ರಾಸು ಅಂತ ಗಂಟುಗಟ್ಟಲೆ ಮಾತಾಡಿದ್ರು ಪ್ರಾಸ ಇಲ್ಲದೇ ಇದ್ದರೆ ಆ ಸಾಹಿತ್ಯವನ್ನು ಸರಿಯಾಗಿ ಇದ್ದು ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಅಂಥ ಒಂದು ಪ್ರಭಾವವನ್ನು ಆ ಜನಸಾಮಾನ್ಯ ಮೇಲೆ ಬೀಳುವುದಿಲ್ಲ ಅಂತ ಅದಕ್ಕೆ ವಿಜಯದಾಸರು ಸಾಹಿತ್ಯವನ್ನೆಲ್ಲ ಬಳಸಿಕೊಂಡು ಆ ಭಗವಂತನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಇಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಏನಂದರೆ ಈ ಭೂಮಿಗೆ ಬಂದ ಏನೋ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಏನೋ ಒಂದು ಓದ್ದ ಒಂದು ಡಿಗ್ರಿ ಪಡ್ಕೊಂಡ ಆಯಿತು ಅಕಸ್ಮಾತ್ ಆ ಡಿಗ್ರಿ ಪಡ್ಕೊಳ್ಳದೇ ಇದ್ದರೂ ಹೆಂಗೋ ಒಂದು ಜೀವನ ಸಾಗಿಸ್ತಾ ಇದ್ದ ಅಲ್ವಾ ಸ್ವಲ್ಪ ಏನೋ ಕಾರಲ್ಲಿ ತಿರುಗಾಡ್ತಾ ಇರಲಿಲ್ಲ ಕಾಲಲ್ಲಿ ತಿರುಗಾಡ್ತಾ ಇದ್ದ ಇಷ್ಟೇ ವ್ಯತ್ಯಾಸ ಆದರೆ ಈ ಮನುಷ್ಯ ಜನ್ಮ ಬಂದಾಗ ಅವನು ಏನಾದರೂ ಒಂದು ಉಳಿದವರು ಮಾಡಲಾಗದ ಸಾಧನೆಯನ್ನು ಏನಾದರೂ ಮಾಡಿದರೆ ಅದಕ್ಕೆ ಒಂದು ಬೆಲೆ ಇಲ್ಲದೆ ಇದ್ದರೆ ಏನು ಬೆಲೆ ಬಂತು ಅದಕ್ಕೆ ವಿಜಯದಾಸರು ಹೇಳೋದು ವಿದ್ಯೆ ಎಂಬುದು ಇಲ್ಲ ಅದನ್ನು ಪಡೀಬೇಕಾಗಿತ್ತು ಆಧ್ಯಾತ್ಮಿಕ ವಿದ್ಯೆ ಏನಿದೆ ಅದನ್ನು ಪಡೀಬೇಕಾಗಿತ್ತು ಅದನ್ನು ಪಡೆಯಲಿಲ್ಲ ಹೋಗಿಕೊಳ್ಳಿ ಅಂದರೆ ಮುದ್ದೆ ಗಳಿಸಿದ್ದಿಲ್ಲ ಅಂದರೆ ನೂರಾರು ಜನರಿಗೆ ನಾನು ಕೊಟ್ಟದ್ದು ಏನೂ ಇಲ್ಲ ಅದು ಬೇಡ ಎಷ್ಟೋ ಸತಿ ನಮ್ಮ ಕೈಲಿರಲ್ಲ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಯಾರೋ ಹೇಳ್ತಾರೆ ಏನಂದರೆ ಟೇಬಲ್ ಟೆನ್ನಿಸ್ ಮೊದಲಾದ ಆಟಗಳಲ್ಲೆಲ್ಲ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಯು ಕಾಂಟ್ ವಿನ್ ವಿತೌಟ್ ಸರ್ವಿಂಗ್ ನಾವು ಎದುರುಗಡೆ ಅವರಿಗೆ ಸರ್ವ್ ಮಾಡಿದ್ರೆ ಮಾತ್ರ ಆಟ ಕಂಟಿನ್ಯೂ ಆಗುತ್ತೆ ಅಲ್ವಾ ಐ ಆಮ್ ಎ ವಿನ್ನರ್ ಅಂತ ಹೇಳ್ಬೋದು ಅವನು ಸರ್ವೀಸ್ ಮಾಡದೇ ಇದ್ದರೆ ಅವನು ವಿನ್ನರ್ ಆಗಕ್ಕೆ ಸಾಧ್ಯ ಇಲ್ಲ ಯು ಕಾಂಟ್ ವಿನ್ ವಿತೌಟ್ ಸರ್ವಿಂಗ್ ಸರ್ವೀಸ್ ಏನಿದೆ ಅದು ತುಂಬ ದೊಡ್ಡದಾಗಿರ್ತಕ್ಕಂಥ ತತ್ವ ಜೀವನದಲ್ಲಿ ಆ ಸೇವಾ ಮನೋಭಾವ ಏನಿದೆ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಯಾಕೆಂದರೆ ಬರೀ ಉಸಿರೇ ತೊಗೋತೀನಿ ಅಂದರೆ ಈಸ್ ಇಸ್ ಡಿಕ್ಲೇರ್ಡ್ ಆಸ್ ಡೆಡ್ ಉಸಿರು ತಗೋಬೇಕು ಬಿಡಬೇಕು ಉಸಿರು ತಗೋಬೇಕು ಬಿಡಬೇಕು ಅಲ್ವಾ ನಾವು ಉಸಿರು ಮಾತ್ರ ತಗೋತೀನಿ ಉಸಿರು ಬಿಡಿಲಿಲ್ಲ ಅಂದರೆ ಉಸಿರು ಕಟ್ಟಿ ಕಟ್ಟಿಸತ್ತರು ಅಂತಲೇ ಅವರು ಹೇಳ್ತಾರೆ ಉಸಿರು ಹೇಗೆ ತಗೋತೀವೋ ಹಾಗೆ ಬಿಡಬೇಕು ಅಲ್ವಾ ಗಿವಿಂಗ್ ಅಂಡ್ ಟೇಕಿಂಗ್ ಇದು ಇರಲೇಬೇಕು ಆದರೆ ಈ ಮನೋಭಾವನ ಮನುಷ್ಯ ಏನು ಮಾಡಿಬಿಟ್ಟಿದ್ದಾನೆ ಮರೆತು ಬಿಟ್ಟಿದ್ದಾನೆ ಮಾಡೋದು ಒಂದೇ ಒಂದು ದಾನ ಯಾವ ದಾನ ಮತದಾನ ಅದು ಪ್ರಯೋಜನಕ್ಕೆ ಬರಲ್ಲ ಅಷ್ಟೇ ಇನ್ನೇನು ಮಾಡಿದ್ದಿಲ್ಲ ಆದರೆ ವಿಜಯದಾಸರು ಹೇಳ್ತಾರೆ ಏನೆಂದರೆ ಪ್ರಯೋಜನ ಇಲ್ಲ ಉಷ್ಟು ಸೇವೆ ಮಾಡುವವನು ಅಲ್ಲ ನೋಡಿ ವಿದ್ಯೆ ಇಲ್ಲ ಮುದ್ದೆ ಇಲ್ಲ ಉದ್ದಿನಷ್ಟು ಸೇವೆ ಮಾಡಿದವನಲ್ಲ ಅಷ್ಟಾದರೂ ಮಾಡಿದರೆ ನೀನು ಏನೋ ಕಷ್ಟದಿಂದ ಕಳೆದು ಒಳ್ಳೆಯವನಾಗ್ತಾ ಇರತಕ್ಕಂಥವನಾಗಿದ್ದಿ ಗೊತ್ತಿಲ್ಲ ಸೇವೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಯಾಕೆಂದರೆ ಕೆಲವು ಸತಿ ಗೊತ್ತಾಗಲ್ಲ ಯಾರೋ ಒಬ್ಬರಿದ್ದಾರೆ ತುಂಬ ಹಾರ್ಟ್ ಪೇನ್ ಅಂತ ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ಏನು ಮಾಡಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಕಾರಲ್ಲಿ ಫಾಸ್ಟಾಗಿ ಕರ್ಕೊಂಡು ಹೋಗಿದ್ದಾರೆ ಟ್ರಾಫಿಕ್ ಜಾಮ ಸಿಕ್ಕಾಕ್ಕೊಂಡ್ಬಿಟ್ಟು ಅವ್ರ ಸಿಗ್ನಲಲ್ಲೇ ಪ್ರಾಣ ಹೊಟ್ಟೋಗ್ಬಿಟ್ಟಿದೆ ಉಳಿದವ್ರು ಹೇಳಿದ್ರು ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ ಎಂದರು ಪಕ್ಕದವ್ರು ಹೇಳಿದರು ನೀವೇ ಅವರನ್ನು ಕೊಂದಿದ್ದು ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದರೆ ಆ ಟ್ರಾಫಿಕ್ ಕ್ಲಿಯರ್ ಆಗಿಬಿಟ್ಟು ಬೇರೆ ಒನ್ ವೇಲೂ ಹೋಗ್ಬೋದಾಗಿತ್ತು ನೀವು ನಿಮ್ಮ ಕಾರಲ್ಲಿ ಕರ್ಕೊಂಡು ಹೋಗಿದ್ದರಿಂದಲೇ ನೀವು ಕೊಂದಿದ್ದು ನೀವು ಮಾಡಿದ ಸೇವೆ ಅಲ್ಲ ಮರ್ಡರ್ ಅಂದ್ಬಿಟ್ಟು ಸೇವೆ ಮಾಡಬೇಕಾದ್ರೆ ಟೆಕ್ನಿಕ್ ಗೊತ್ತಿರಬೇಕು ಯಾರೋ ಇದ್ದವ್ರಿಗೆ ನಾನು ನಿಮಗೆ ನೀರು ತಂದು ಕೊಡ್ತೀನಿ ಬಿಡಿ ಅಂತ ಬಿಟ್ಟುಬಿಟ್ರೆ ಅವ್ರು ಇನ್ನೂ ಸರ್ತಿ ಸ್ನಾನ ಮಾಡಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಸೇ ಉದ್ದಿನಷ್ಟು ಸೇವೆ ಮಾಡಿದವನಲ್ಲ ಅದು ಗೊ ಅದಕ್ಕೆ ಕ್ರಮ ಇರುತ್ತೆ ಅಲ್ವಾ ಕ್ರಮ ಇಲ್ಲದೆ ಇದ್ರೆ ಗೊತ್ತಾಗಲ್ಲ ಹೋಗ್ಕೊಳ್ಳಿ ಉದ್ದಿನಷ್ಟು ಸೇವೆ ಮಾಡೋದು ಬೇಡ ಉದ್ದಕ್ಕೆ ಬಿದ್ದು ನಮ ನಮನ ಮಾಡಿದವನಲ್ಲ ಉದ್ದ ಬಿದ್ದು ನಮಸ್ಕಾರ ಮಾಡ್ಬೋದಲ್ಲ ಗೋತ್ರೋದ್ಭವ ಹಂಭೋಭಿವಾದಯೇ ಒಂಥತ್ತು ನಮಸ್ಕಾರ ಮಾಡ್ಬೋದಲ್ವಾ ಅದನ್ನೂ ನಾನು ಮಾಡಿದವನಲ್ಲ ಉದ್ದಕ್ಕೆ ಗಡ್ಡ ಬಿದ್ದು ಧೈನ್ಯದಿಂದಲೀ ಸ್ವಾಮಿ ನಾನು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಉದ್ಧಾರವನ್ನು ಮಾಡು ನಾನು ನಿನಗೆ ಕೇಳ್ತೇನೆ ಉದ್ಧಾರವನ ಮಾಡು ಅಂತ ಹೇಳ್ತಾ ಅವನನ್ನು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವ್ರು ಆಗಿದ್ದಾರೆ ಅಂದರೆ ನಾವು ಆ ಭಗವಂತನನ್ನು ನಿಜವಾದ ಭಕ್ತಿ ಮಾಡಬೇಕಂದ್ರೆ ಪ್ರೀತಿ ಮಾಡಬೇಕು ಆ ಪ್ರೀತಿ ಮಾಡ್ತಾ ನಾವು ಭಗವಂತನಲ್ಲಿ ನಮ್ಮ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅಂತ ಅನೇಕ ರೀತಿಯಾಗಿ ತಿಳಿಸಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಹೇಳ್ತಾ ಮತ್ತೆ ಹೇಳ್ತಾರೆ ಏನು ಬೇಕಾದರೂ ಅದು ತುಂಬ ಈಗ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ನೂರು ಇನ್ನೂರು ಬಂದುಬಿಟ್ಟಿದೆ ಯೂನಿವರ್ಸಿಟಿಗಳಲ್ಲಿ ಆದರೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಂತ ಬಂದಿಲ್ಲ ಹ್ಯೂಮನ್ ಮ್ಯಾನೇಜ್ಮೆಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಏನೇನೇನೇನೋ ಇದೆ ಈ ಔ ಈ ಅವಸರದಲ್ಲಿ ನಿಜವಾಗಿ ಇರಬೇಕಾದ ತಾಳ್ಮೆ ಏನಿದೆ ಆ ತಾಳ್ಮೆ ಇಲ್ವಂತೆ ಅದು ಸುಮ್ಮನೆ ಹೇಳ್ತಾರೆ ಯಾರೋ ಒಬ್ಬ ಡಾಕ್ಟ್ರು ಆಪರೇಷನ್ ಮಾಡಿದ್ದಂತೆ ದುರ್ಮಾಂಸ ಬೆಳೆದಿತ್ತು ಅಂತ ಆಪರೇಷನ್ ಮಾಡಿದ್ದಂತೆ ಆಮೇಲೆ ವಾಸಿ ಆದಾಗ ಐತಂತೆ ಪೇಷಂಟ್ ಮನೆಗೆ ಹೋದನಂತೆ ಮೂರು ತಿಂಗಳಾದಮೇಲೆ ಏನೋ ತುಂಬ ತೊಂದರೆ ಆಗ್ತಾ ಇದೆ ಅಂತ ಬಂದಂತೆ ಬಂದಾದಮೇಲೆ ನೋಡಿದ್ರೆ ಆ ಡಾಕ್ಟ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಆ ಸೀಸರ್ನೇ ಒಳಗಡೆ ಇಟ್ಬಿಟ್ಟಿದಾರಂತೆ ಮರ್ತೋಗ್ಬಿಟ್ಟಿದ್ದಾರೆ ತೆಗೆಯೋದು ಮರ್ತೋಗ್ಬಿಟ್ಟಿದ್ದಾರೆ ಇನ್ನೊಂದ್ಸತಿ ಹೋದ್ನಂತೆ ಅವರು ಏನು ತುಂಬ ಪ್ರಾಬ್ಲಮ್ ಇದೆ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಅವನಿಗೆ ಫಸ್ಟ್ ಆಪರೇಷನ್ ಆಗಿದ್ದು ಅಂತ ಹೇಳಿಬಿಟ್ಟು ಮಾಡಿದ್ರಂತೆ ಆಮೇಲೆ ಹೋದಂತೆ ಆರ್ತಿಗಳು ಮತ್ತೆ ಏನಂದರೆ ನೋವು ಬರ್ತಾ ಬರ್ತಾಯಿದ್ದಂತೆ ಏನಾಗಿದೆ ಅಂದರೆ ಆ ಸ್ಟಿಚ್ಚಸ್ ಸಲಿಯೋ ಥ್ರೆಡ್ ಇದೆಯಲ್ಲ ಆ ಉಂಡೆನೇ ಒಳಗಡೆ ಇಟ್ಬಿಟ್ಟಿದ್ದಾನಂತವನು ಆಮೇಲೆ ಮತ್ತೆ ಬಂದು ಹೇಳದಂತೆ ಅವನು ಪೇಷಂಟ್ ಡಾಕ್ಟ್ರಿಗೆ ಡಾಕ್ಟ್ರೇ ನೀವು ಸ್ಟಿಚ್ ಹಾಕಬೇಡಿ ಜಿಪ್ ಹಾಕ್ಬಿಡಿ ಯಾಕೆಂದರೆ ಏನಾದರೂ ಮರೆತರೆ ತಕ್ಷಣ ತೆಗೆ ಅನುಕೂಲ ಆಗುತ್ತೆ ನೀವೇನೋ ಈ ಥರ ಮಾಡೋದು ಮತ್ತು ನಾನು ನಿಮ್ಮ ಹತ್ರ ಬರೋದು ಮತ್ತು ಕೇಳೋದು ಯಾಕೆ ಅಂದಿರಂತೆ ಅಂದರೆ ತಾನು ಮಾಡ್ತಾ ಇರೋದು ಇಟ್ಸ್ ಎ ನೊಬೆಲ್ ಸರ್ವೀಸ್ ಕೇರ್ಫುಲ್ಲಾಗಿರಬೇಕು ಅನ್ನೋದಿಲ್ಲ ಸಿಸ್ಟಮ್ ಇದೆ ಆಪರೇಟ್ ಆಗ್ತಾ ಇರುತ್ತೆ ಬಿಡಿ ಅನ್ನೋ ಮನೋಭಾವ ಇರುತ್ತೆ ಇದ್ದಾಗ ಅದು ಹೇಗಾಗತ್ತೆ ಅದಕ್ಕೆ ಯಾವುದ್ಯಾವುದೇ ಮ್ಯಾನೇಜ್ಮೆಂಟ್ಗಿಂತ ಮೈಂಡ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ತುಂಬ ದೊಡ್ಡದು ಆ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕಂದ್ರೆ ಅದು ಎಷ್ಟು ಕಷ್ಟ ವಿಜಯದಾಸರು ಹೇಳ್ತಾರೆ ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಯುತನ ಅಂಗ್ರಿಯ ಕಂಡ್ಯ ಮನವೇ ಎಚ್ಚೆತ್ತು ಇರು ಭಗವಂತನ ಅನ್ನ ನೀನು ನೆನೆಸು ಆ ಉಳಿದದ್ದೆಲ್ಲ ಟೆಂಪರರಿ ಅದರ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇರಬೇಡ ನೀನು ನಿನ್ನ ಜೀವನದಲ್ಲಿ ನೀನು ಪ್ರಾಮಾಣಿಕವಾಗಿ ಬದುಕಿ ಆ ಮನಸ್ಸಲ್ಲಿ ಟೆನ್ಷನ್ ಇಟ್ಕೊಳ್ಳದೆ ದೇವರ ಧ್ಯಾನ ಮಾಡುವ ಹಾಗೆ ನೀನು ಮೈಂಡನ್ನು ಟ್ಯೂನ್ ಮಾಡು ಅಂತ ಹೇಳ್ತಾ ವ್ಯರ್ಥ ಕಳೆಯಬೇಡ ಇವತ್ತಿನ ಮಕ್ಕಳನ್ನ ನೋಡಿದರೆ ಸದಾ ಮೊಬೈಲ್ ಇಟ್ಕೊಂಡು ಗೀಚ್ತಾ ಇರ್ತಾರೆ ಆಟೋ ಮೊಬೈಲ್ ಬೇಕಾದರೂ ಬಿಟ್ಟಿರ್ತಾರೆ ಮೊಬೈಲ್ ಬಿಟ್ಟಿರಲ್ಲ ಅಲ್ವಾ ನಿಮ್ಮ ಮಕ್ಕಳಿಗೆ ಅಂಥ ಮನಸ್ಸಿಗೆ ಚಂಚಲವಾಗುವ ವಿಷಯಗಳನ್ನು ಖಂಡಿತ ಕೊಡಬೇಡಿ ಹೇಳ್ತಾರೆ ಕಾಲ ವ್ಯರ್ಥ ಕಳೆಯಬೇಡ ಕೆಲವರನ್ನು ನಾವೇನು ಮಾಡಿಲ್ಲ ಏನಿಲ್ಲ ನಮ್ಗೆ ಯಾಕೆ ದೇವರು ಈ ಥರ ಇಟ್ನು ಅಂತಂತ ಇರ್ತಾರೆ ಹಾಗನ್ಕೊಂಡು ಏನು ಮಾಡ್ತಾರೆ ದೇವರನ್ನು ಬೈತಾಯಿರ್ತಾರೆ ದೇವರು ಸ್ಮರಣೆ ಮಾಡ್ತಾ ಇಲ್ಲ ದೇವರನ್ನು ಬೈತಾ ಇದ್ದಾರೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಮನಸೋಲ ಬೇಡ ಶ್ರೀಹರಿ ದಯ ಮಾಡ ದೇ ಡಾಕ್ಟರ್ ಹತ್ರ ಏನು ಏನು ಬಿ ಬಿ ಎಸ್ ಓದಿದ್ದೀರೋ ಏನೋ ನೀವೇನು ಆಪ್ರೇಷನ್ ಮಾಡ್ತೀರೋ ಏನೋ ಅಂದ್ಬಿಟ್ಟು ಅವ್ರಿಗೆ ಸಿಟ್ಟು ಬರುತ್ತೆ ಅವನು ಆಪರೇಷನ್ ಮಾಡಿದ್ರೆ ಇದ್ರೂ ಪರವಾಗಿಲ್ಲ ನಾವು ಕೋಆಪರೇಷನ್ ಮಾಡಿದ್ರೆ ಆಯ್ತು ಅಲ್ವಾ ನಾವು ಏನೋ ಮಾಡಿಬಿಟ್ರೆ ಇನ್ನೂ ಅವನಿಗೆ ಸಿಟ್ಟೇ ಬರುತ್ತೆ ಅದಕ್ಕೆ ನಿನ್ನ ಸುಖ ದುಃಖಗಳಿಗೆ ದೇವರನ್ನು ಬೈಬೇಡ ನೀನೇ ಕಾರಣ ಅಂತ ತಿಳುಕು ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ ಏನಂದರೆ ಕಷ್ಟಪಡದೆ ಸುಖ ಬರದು ಕಂಗೆಟ್ಟ ಮೇಲಿನ್ನೂ ಕಷ್ಟವೂ ತಿಳಿಯುವುದು ದುಷ್ಟ ವಿಷಯದಾಸೆ ಜರಿದು ವಿಜಯ ವಿಜಯವಿಟ್ಟಲನ್ನು ಹೊರೆತು ಮುಕ್ತಿಯೂ ದೊರೆಯದು ಅಂತ ಹೇಳ್ತಾ ಅದರಿಂದ ಕಷ್ಟಪಡು ಕಷ್ಟಪಟ್ಟರೆ ಸುಖ ಬರುತ್ತೆ ಆ ಸುಖ ಬಂದರೆ ಆಗ ಆ ಮನಸ್ಸಿನಲ್ಲಿ ಬ್ಯಾಲೆನ್ಸ್ ಇರುತ್ತೆ ಭಗವಂತನ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗತ್ತೆ ಅಂತ ಅಂದರೆ ಅವರ ಇಡೀ ಜೀವನದಲ್ಲಿ ಪರರ ಬಗ್ಗೆ ದಯೆ ಮತ್ತು ಆ ಕೋತಿ ಮನಸ್ಸನ್ನು ಏನಂದರೆ ಹಿಡಿಯುವ ಬಗೆ ಮತ್ತು ನಾವು ಆ ಭಗವಂತ ನಮಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ ತಿಳಿದು ಈ ಮನುಷ್ಯ ಜನ್ಮದ ಸಂಪೂರ್ಣ ಸಾರ್ಥಕ್ಯತೆ ಕಡೆಗೆ ನಾವು ಹೋಗ್ತಕ್ಕಂಥದ್ದು ಇದನ್ನೆಲ್ಲ ದಾಸರು ವಿಶೇಷವಾಗಿ ಅವರ ಜೀವನದ ಚರಿತ್ರೆಗಳಲ್ಲಿ ಆ ದೇವರ ನಾಮಗಳಲ್ಲಿ ಕೀರ್ತನೆಗಳಲ್ಲಿ ಉಗಾಭೋಗಗಳಲ್ಲಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಅಷ್ಟೆಲ್ಲ ಅವರು ಮಾಡ್ತಾ ಆ ಗುರುಗಳಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ತತ್ವವನ್ನೆಲ್ಲ ತಿಳಿಸ್ತಾ ಇದ್ದಾರೆ ನಾವೆಲ್ಲ ಇಂಥ ತತ್ವಗಳನ್ನು ತಿಳಿದುಕೊಳ್ಬೇಕು ತಿಳಿದುಕೊಂಡು ಅದನ್ನು ಅನುಷ್ಠಾನ ಮಾಡುವ ಮಾರ್ಗದಲ್ಲಿ ಮುಂದುವರಿಯಬೇಕು ಉತ್ತಮವಾದ ಗುರುಭಕ್ತಿ ಮತ್ತು ಪರಿಶ್ರಮ ಇದಿರಬೇಕು ಇದು ಇದ್ದರೆ ಅದು ಸರಿ ಆಗ್ತಾ ಇರತಕ್ಕಂಥದ್ದಾಗತ್ತೆ ಪಿ ಹೆಚ್ ಡಿ ಪಿ ಹೆಚ್ ಡಿ ಅಂದರೆ ಏನು ಹೇಳ್ತಾರೆ ಅಂದರೆ ಪಿ ಅಂದರೆ ಪೇಷನ್ಸ್ ಹೆಚ್ ಅಂದರೆ ಹ್ಯುಮಿಲಿಟಿ ಡಿ ಅಂದರೆ ಡಿವೋಷನ್ ಇದು ಯಾವುದೇ ಕ್ಷೇತ್ರದಲ್ಲಿ ಏನೋ ದೊಡ್ಡದು ಮಾಡಿಬಿಟ್ಟಿದ್ದೀನಿ ಅಂದರೂ ನಿಂಗೆ ಭಕ್ತಿ ಇದೆಯಾ ಅದಕ್ಕೆ ತಾಳ್ಮೆ ಇದೆಯಾ ಪರಿಶ್ರಮ ಇದೆಯಾ ಅಂತ ಇದನ್ನು ನಾವು ರೂಢಿಸ್ಕೊಳ್ಬೇಕು ನಮ್ಮ ಸುಧೀಂದ್ರ ಮೊದಲಾದವರನ್ನ ನೋಡಿದ್ರೆ ನಮ್ಮ ವಿದ್ಯಾಭೂಷಣರು ಮೊದಲಾದವರನ್ನು ನೋಡ್ತಾ ಇದ್ರೆ ಅಪಾರವಾದ ಸಾಧನೆಯನ್ನ ಮಾಡಿ ಆ ಕೀರ್ತಿಯ ಉತ್ತುಂಗ ಶಿಖರಕ್ಕೇರಿದ್ದಾರೆಂದರೆ ಅದರ ಹಿಂದೆ ಇರುವ ಪರಿಶ್ರಮ ಅದರ ಹಿಂದೆ ಇರುವ ದೀಕ್ಷೆ ಅಲ್ವಾ ನಾವು ಇದನ್ನೆಲ್ಲ ರೂಢಿಸ್ಕೊಳ್ತಾ ಇರ್ತಕ್ಕಂಥದ್ದಾಗಬೇಕು ಕೆಲವರೆಲ್ಲ ಅನ್ನೋದು ಕಲಿಯುಗದಲ್ಲಿ ಈಗ ಅದೆಲ್ಲ ಪ್ರಯೋಜನ ಇಲ್ಲ ರೀ ಅಂತಾರೆ ಯಾಕಂದರೆ ಇವರು ನೋಡ್ತಾ ಇರೋದು ಸಣ್ಣ ಸಣ್ಣ ವ್ಯಕ್ತಿಗಳನ್ನೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ತಾ ಇಲ್ಲ ನೋಡಿದ್ರೆ ಖಂಡಿತ ಅದು ಅದವರಲ್ಲಿರುತ್ತೆ ನಾವು ಅದನ್ನೆಲ್ಲವನ್ನು ಕೂಡ ರೂಢಿಸಿಕೊಳ್ಳೋಣ ವಿಜಯ ವಿಠಲ ನಮಗೆ ಆ ರೀತಿಯಲ್ಲಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಇಂಥ ಅವಕಾಶವನ್ನು ಮಾಡಿಕೊಟ್ಟ ಸುಧೀಂದ್ರ ಅವರಿಗೆ ಅನಂತಾನಂತ ಧನ್ಯವಾದ